ನಮಸ್ಕಾರ ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ಹಕ್ಕಿಗಾಗಿ ಹೋರಾಟ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಾವು ಚರ್ಚಿಸುವಂತಹ ವಿಷಯ. ಎಲ್ಲರೂ ಕೇಳಬಹುದು, ಏನಿದು ಯಾವ ಹಕ್ಕಿಗಾಗಿ ಹೋರಾಟ ಅಂತ. ಎಸ್, ಇವಾಗಲೇ ಕೆಲವರಿಗೆ ಗೊತ್ತಾಗಿರ್ಬೋದು, ಡಿಸೆಂಬರ್ 2 ರಾಜ್ಯದ ವಿಶೇಷ ಶಾಲಾ ಶಿಕ್ಷಕ ಸಿಬ್ಬಂದಿಗಳಿಂದ ಒಂದು ಸಾಂಕೇತಿಕ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನಾವು ಗಮನಿಸಿರ್ಬಹುದು, ರಾಜ್ಯದ ಕೆಲ ಹಲವೆಡೆಗಳಲ್ಲಿ ಒಂದು ವಿಶೇಷ ಮಕ್ಕಳಿಗೆ ಇರುವಂತಹ ಒಂದು ಸ್ಕೂಲ್ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಅವರ ಶಿಕ್ಷಕರು ಇರ್ತಾರೆ, ಹಾಗೆ ಸಿಬ್ಬಂದಿ ವರ್ಗದವರು ಇರ್ತಾರೆ. ಅಂತಹ ಮಕ್ಕಳಿಗೆ ಒಂದು ಕಲಿಸ್ಲಿಕ್ಕೆ ಇರುವಂತಹ ಶಿಕ್ಷಕರು ಹಾಗೆ ಸಿಬ್ಬಂದಿ ವರ್ಗದವರು ಎಲ್ಲ ನಾರ್ಮಲ್ ಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ ಈ ಶಾಲೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಆ ಮಕ್ಕಳಿಗೆ ಕಲಿಸಿಕೊಡುವಂತಹ ರೀತಿ ಆಗಿರ್ಬೋದು, ಇನ್ ಯಾವುದೇ ವಿಷಯದಲ್ಲೂ ಕೂಡ ಆಗಿರ್ಬೋದು. ಆದ್ರೂ ಕೂಡ ಇಲ್ಲಿ ಈ ಮಕ್ಕಳಿಗೆ ಕಲಿಸುವಂತಹ ಟೀಚರ್ಸ್ ಆಗಿರ್ಬೋದು, ಹಾಗೆ ಸಿಬ್ಬಂದಿ ವರ್ಗದವರು ಆಗಿರ್ಬೋದು, ಕೆಲವು ಇನ್ನೂ ಕಳೆದ ಹಲವಾರು ವರ್ಷಗಳಿಂದ ಒಂದು ಅವರಿಂದ ಒಂದು ಗೋಳಿದೆ, ಅಂದ್ರೆ ಒಂದು ನೋವಿದೆ. ಏನಪ್ಪ ಅಂತ ಹೇಳಿದ್ರೆ, ಇವರ ಗೌರವ ಧನ ಅನ್ನೋದು ಹೆಚ್ಚಳ ಆಗ್ತಾ ಇಲ್ಲ. ಇವನು ಒಂದು 2014 ಇವರ ಸಂಬಳ ಎಷ್ಟಿದೆ ಇವಾಗ್ಲೂ ಕೂಡ ಅಷ್ಟೇ ಇದೆ. ಶಿಕ್ಷಕರಿಗಾಗಿರ್ಬೋದು, ಹಾಗೆ ಸಿಬ್ಬಂದಿ ವರ್ಗದವರಿಗಾಗಿರ್ಬೋದು, ಇನ್ನೂ ಕೂಡ ಇಷ್ಟು ವರ್ಷಗಳಾದ್ರೂ ಕೂಡ 2020 ಮುಗಿದ ಬಂತು, ಆದ್ರೂ ಕೂಡ ಇಲ್ಲಿಯವರೆಗೂ ಇವರಿಗೆ ಸಂಬಳ ಆಗಿರ್ಬೋದು, ಗೌರವಧನದಲ್ಲಿ ಯಾವುದೇ ಹೆಚ್ಚಳ ಆಗಿರ್ಲಿಲ್ಲ. ಆದ್ರೂ ಕೂಡ ಇವರು ಮಾತ್ರ ಮಕ್ಕಳಿಗೆ ಒಂದು ಕಲಿಸುವಂತಹ ರೀತಿಯಾಗಿರ್ಬೋದು, ಆ ಮಕ್ಕಳಿಗೆ ಪಾಠ ಹೇಳಿಕೊಡುವಂತದ್ದಾಗಿರ್ಬೋದು, ತುಂಬಾನೇ ಒಂದು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟಗಳು ಇದ್ರೂ ಕೂಡ ಇವರ ಕೆಲಸವನ್ನು ಯಾವತ್ತೂ ಬಿಡ್ಲಿಲ್ಲ, ಅಷ್ಟೇ ನಂಬಿಕೆ ಶ್ರದ್ಧೆಯಿಂದ ಇವ್ರ ಕೆಲಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವರಿಗೂ ಕೂಡ ಈಗ ಅನಿಸ್ತಾ ಇದೆ, ಇಷ್ಟು ಕಡಿಮೆ ಸಂಬಳ ಇಟ್ಕೊಂಡು ಹೇಗೆ ಜೀವನ ನಡೆಸೋದು, ಹೇಗೆ ಸಂಸಾರವನ್ನ ನಡೆಸೋದು, ಇಷ್ಟು ಚಿಕ್ಕ ಕಡಿಮೆ ಸಂಬಳದಲ್ಲಿ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗ್ತದೆ. ಎಸ್, ಇವರ ಒಂದು ಕಷ್ಟವನ್ನ ಒಂದು ಮುಂದಿಟ್ಕೊಂಡು ಹಲವಾರು ಬಾರಿ ಒಂದು ಹೋರಾಟಗಳನ್ನು ಕೂಡ ನಡೆಸಿದ್ದಾರೆ. ಆದ್ರೂ ಕೂಡ ಎಲ್ಲಿ ಇವರ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು ಏನು ಕೂಡ ದೊರಕಲಿಲ್ಲ. ಆದ್ರೆ ಇದೇ ಡಿಸೆಂಬರ್ 2 ಎಲ್ಲಾ ಶಿಕ್ಷಕರು, ರಾಜ್ಯದ ವಿಶೇಷ ಶಾಲಾ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರು ಸಾಂಕೇತಿಕ ಮುಷ್ಕರವನ್ನ ಕೈಗೊಂಡಿದ್ದಾರೆ. ಅದು ಆಯಾಯ ಜಿಲ್ಲೆಯ ಜಿಲ್ಲಾ ಕಚೇರಿಗಳ ಮುಂದೆ ಇವರು ಸಾಂಕೇತಿಕ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ಎಸ್, ಇದರ ಬಗ್ಗೆ ಅವರ ಇನ್ನಷ್ಟು ಏನು ಪ್ರಾಬ್ಲಮ್ ಆಗಿರ್ಬೋದು, ಏನು ಇದರ ಇವರ ಮುಷ್ಕರದ ವಿಷಯವಾಗಿರ್ಬೋದು, ನೇರವಾಗಿ ಅವರ ಹತ್ರನೇ ತಿಳಿದುಕೊಳ್ಳೋಣ. ಎಸ್, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ಕಾಂತಿ ಹರೀಶ್. ಇವರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರರ ಸಂಘದ ರಾಜ್ಯಾಧ್ಯಕ್ಷೆ, ಹಾಗೆ ಕಾರ್ಕಳ ವಿಜೇತ ವಿಶೇಷ ಶಾಲೆಯ ಫೌಂಡರ್ ಕೂಡ ಹೌದು. ಮೊದಲನೇದಾಗಿ ಅವರನ್ನ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಇನ್ನೊಬ್ರು ಕೂಡ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ, ಇವರು ಶ್ರೀಮತಿ ಆಗ್ನೇಸ್ ಕುಂದರ್. ಇವರು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಶಿಕ್ಷಕೇತರರ ಸಂಘದ ಗೌರವಾಧ್ಯಕ್ಷೆ, ಹಾಗೆ ಕಾರುಣ್ಯ ವಿಶೇಷ ಶಾಲೆ ಮಲ್ಪೆ ಇಲ್ಲಿನ ಫೌಂಡರ್ ಕೂಡ ಇವರು ಹೌದು. ಮೊದಲನೇದಾಗಿ ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮ್ಯಾಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಕಾಂತಿ ಮೇಡಮ್ ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಕೂಡ ಒಂದು ಏನು ಕಾರ್ಕಳ ವಿಜೇತ ವಿಶೇಷ ಶಾಲೆಯ ಫೌಂಡರ್, ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ತಿಳಿಸ್ಕೊಳ್ಬೋದಾ? ನಮ್ಮದು ಕಾರ್ಕಳದಲ್ಲಿ ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಅಂತೇಳಿ ಇದೆ. ಆ ಒಂದು ಟ್ರಸ್ಟ್ನ ಅಂಡರಲ್ಲಿ ನಾವು 5 ವಿಜೇತ ವಸತಿಯುತ ವಿಶೇಷ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮಲ್ಲಿ 75 ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 50 ಮಕ್ಕಳು 25 ವರ್ಷದ ಒಳಗಿನ ಮಕ್ಕಳು, 25 ಮಕ್ಕಳು 25 ವರ್ಷದ ನಂತರದ ಮಕ್ಕಳು. ಇವತ್ತು ಸರಕಾರದಿಂದ 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಯಾವುದೇ ಒಂದು ಪುನರ್ವಸತಿ ಕೇಂದ್ರ ಇಲ್ಲ ಅಥವಾ ಯಾವುದೇ ರೆಕಾಗ್ನಿಷನ್ ಇಲ್ಲ. ಆದರೆ ವಿಶೇಷ ಶಾಲೆಗಳು ಅಂತೇಳಿ ಹೇಳಿಕೊಂಡು 25 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಮಾನ್ಯತೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲಾಖೆಯಿಂದ ಒಂದು ಕೆಲವು ಸಂಸ್ಥೆಗಳಿಗೆ ಗೌರವಧನ ಅಂತೇಳಿ ಲಭಿಸ್ತಾ ಇದೆ. ನಮ್ಮ ಈ ಒಂದು ವಿಜೇತ ವಿಶೇಷ ಶಾಲೆ ಈ ಒಂದು ದಾನಿಗಳ ಸಹಕಾರದಿಂದ ನಡೀತಿರುವಂಥದ್ದು. ಇಲ್ಲಿವರೆಗೆ ನಮಗೆ ಕಳೆದ ಮೇ ತಿಂಗಳಲ್ಲಿ ಒಂದು ಅನುದಾನಕ್ಕೆ ಆದೇಶ ಆಯಿತು. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಿರುವಂಥದ್ದು ಪೂರ್ತಿಯಾಗಿ ಸಂಪೂರ್ಣವಾಗಿ ದಾನಿಗಳ ಒಂದು ಸಹಕಾರವನ್ನು ಪಡೆದುಕೊಂಡು ನಾವು ಈ ಒಂದು ಸಂಸ್ಥೆಯನ್ನು ನಡೆಸಬೇಕಾಗ್ತದೆ. ನಾನು ಬೇರೆ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಅದೇ ಸರ್ಕಾರ 25 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ಅನುದಾನವನ್ನು ನಿಲ್ಲಿಸಿದ್ರು, ಒಂದು ಬೌಂಡ್ರಿಯನ್ನು ಹಾಕಿದ್ರು.
ಇಷ್ಟು ವಯಸ್ಸಿನ ನಂತರ ಆ ಮಕ್ಕಳಿಗೆ ಅನುದಾನವನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಅವರೇನು ಮಕ್ಕಳಲ್ಲ, ಅವರು ವಯಸ್ಕರು, ಅವರಿಗೂ ಮತ್ತೆ ನಾವು ಶಿಕ್ಷಣವನ್ನು ನೀಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಇವತ್ತು 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಇರ್ಬೋದು, ಆದ್ರೆ ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ಅಂತ ನಾವೇನು ಹೇಳ್ತೀವಿ, ಅವರಿಗೆ 25 ವರ್ಷ ವಯಸ್ಸಾದ್ರೂ ಕೂಡ ಅವರೊಂದು 3-4 ವರ್ಷದ ಮಕ್ಕಳ ರೀತಿಯಲ್ಲಿ ಇರ್ತದೆ. ಅವರಿಗೆ ದೈಹಿಕವಾಗಿ ಮಾತ್ರ ಬೆಳೆದಿರ್ತಾರೆ ಹೊರತು ಮಾನಸಿಕವಾಗಿ ಅವರು ಖಂಡಿತ ಬೆಳೆದಿರುವುದಿಲ್ಲ. ಅವರಿಗೆ ಅವರ ಜೀವನ ಪರ್ಯಂತ ಕೆಲವು ಸಲ ತರಬೇತಿ ಅಂತ ನೀಡುವಂತಹ ಒಂದು ಅವಶ್ಯಕತೆ ಇದೆ. ಅವರ ವೈಯಕ್ತಿಕ ಕೆಲಸಗಳನ್ನು ಏನು ಮಾಡ್ಕೊಳ್ಬೇಕು ಅದಕ್ಕೂ ಕೂಡ ನಿರಂತರವಾದ ತರಬೇತಿ ಮತ್ತು ಬೇರೆಯವರ ಒಂದು ಸಹಕಾರ ಬೇಕೇ ಆಗ್ತದೆ. ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ಅವರಿಗೆ ಅಂದ್ರೆ ಅವರ ವೈಯಕ್ತಿಕ ಕೆಲಸಗಳನ್ನ ಮಾಡಿಕೊಂಡು ಸ್ವತಂತ್ರವಾಗಿ ಅವರು ಇರ್ತಾರೆ ಅಂತೇಳಿ ಹೇಳುದು ತುಂಬಾ ಕಷ್ಟ. ಯಾಕೇಳಿದ್ರೆ ನಿರಂತರವಾದ ತರಬೇತಿ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ. ಆದ್ರೆ ಸರ್ಕಾರ ಒಂದು 25 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಅದು ವಯಸ್ಕರು ಅವರಿಗೆ ಶಿಕ್ಷಣ ಬೇಡ ಅಂತೇಳಿ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಬೇರೆ ಒಂದು ಸಂಸ್ಥೆಯಲ್ಲಿದ್ದೆ. ಆಗ ನಮ್ಮಲ್ಲಿದ್ದಂತ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಶಿವಾನಂದ ಅಂತೇಳಿ, ಅವನು ನನ್ನ ಕಾಲು ಹಿಡ್ದು ಕೂಗಿದ್ದಾನೆ, ಟೀಚರ್ ನನಗೆ ಶಾಲೆಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ, ನಾನು ಬುತ್ತಿ ತರ್ತೇನೆ, ನನಗೆ ಊಟ ಹಾಕ್ಬೇಡಿ, ದಯವಿಟ್ಟು ನನಗೆ ಶಾಲೆಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆತ ಕಣ್ಣೀರಿಟ್ಟ ಪರಿಣಾಮವಾಗಿ ನಾವು ಇವತ್ತು ವಿಜೇತ ವಿಶೇಷ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಬಹಳಷ್ಟು ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ನಮ್ಮ ಹತ್ರ ಸರಿಯಾಗಿರ್ಲಿಲ್ಲ, ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಇಂಥ ಒಂದು ವಿಶೇಷ ಮಕ್ಕಳಿಗೆ ಏನಾದರೂ ಒಂದು ನೆಲೆಯನ್ನು ಕಲ್ಪಿಸಬೇಕು, ಅವರು ಸಮಾಜದ ಮುಖ್ಯವಾಹಿನಿಗೆ ಬರುವ ನಿಟ್ಟಿನಲ್ಲಿ ಅವರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿರುವಂಥದ್ದು. ಆದರೆ 5 ವರ್ಷಗಳಿಂದ ಬಹಳ ಒಂದು ಯಶಸ್ವಿಯಾಗಿ ಸಂಸ್ಥೆ ಮುನ್ನಡೀತಾ ಇದೆ. ಬಹಳಷ್ಟು ಸಂಘ ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಮ್ಯಾಮ್ ಒಂದು ಕರೆ ಕೂಡ ಇದೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇಳ್ಕಲ್ ಇದ್ದಾರೆ ಮೇಡಮ್. ಓಕೆ, ಬಾಗಲಕೋಟ್ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಾ ಇದ್ದೀರಾ ಸರ್? ಹೇಳಿ, ನಮ್ಮ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ನಿಮಗೆ? ಸರ್ ಗೊತ್ತಾಯ್ತು ಮೇಡಮ್, ವಯಸ್ಸನ್ನ ದ್ವಿಗುಣಗೊಳಿಸಿದ್ರು ವಿಶೇಷ ಶಿಕ್ಷಕರದು. ಅದ್ರ ಮೇಡಮ್ ನಮ್ಗ ಈಗ ಇಲ್ಲಿ ಸ್ಕೂಲ್ದಾಗ 5-6 ವರ್ಷ ಐತ್ರಿ ಮೇಡಮ್ ಪೇಮೆಂಟ್, ಯಾಕಂದ್ರ ಹೊಸದಾಗ ಸೇರಿದವ್ರಿಗೆ ಅಷ್ಟೇ ಪೇಮೆಂಟ್ ಐತ್ರಿ. 5-6 ವರ್ಷಗಳಿಂದ ಸೇವೆ ಮಾಡೋರಿಗೆ ಅಷ್ಟೇ ಪೇಮೆಂಟ್ ಐತ್ರಿ ಮೇಡಮ್. ಓಕೆ ಸರ್, ನೀವು ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ ಸರ್, ಏನ್ ಸರ್ ನಿಮ್ಮ ಪ್ರಾಬ್ಲಮ್, ಏನ್ ಹೇಳ್ತೀರಾ ನಿಮ್ಮ ಪ್ರಾಬ್ಲಮ್ ಬಗ್ಗೆ? ಈಗ ಮೇಡಮ್ ನಮ್ದು ವೇತನ ದ್ವಿಗುಣಗೊಳಿಸೋ ಸಲಿಂದ ಈಗಾಗಲೇ ಮುಷ್ಕರ ಕೈಗೊಳ್ಬೇಕಂತ 2ನೇ ತಾರೀಕಿಗೆ ಆಲ್ರೆಡಿ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ತಯಾರಿ ಮಾಡ್ಕೊಂಡಿದ್ದೇವ್ರಿ ಮೇಡಮ್. ಸರ್ಕಾರದ ಒಂದು ಎಚ್ಚರಿಸೋ ಸಲಂದಾಗಿ ಅದಕ್ಕೆ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಸ್ಪಂದಿಸ್ತೋ ಇಲ್ಲೋ ಗೊತ್ತಿಲ್ಲ ರೀ ಮೇಡಮ್. ಆದ್ರೆ ಮುಷ್ಕರ ಮಾತ್ರ ಸಾಂಕೇತಿಕ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವ್ರಿ ಮೇಡಮ್. ಡಿಸೆಂಬರ್ 2 ಮುಷ್ಕರ ಮಾಡೇ ಮಾಡ್ತೀರಾ? ಅವ್ರು ಮಾಡ್ತೇವ್ರಿ ಮೇಡಮ್, ಈಗಾಗ್ಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವ್ರಿ ಮೇಡಮ್. ಓಕೆ, ಶಾಂತಿಯುತವಾಗಿ ಮುಷ್ಕರ ಮಾಡ್ಬೇಕಂತೇಳಿ ಹಮ್ಮಿಕೊಂಡಿದ್ದೇವ್ರಿ ಮೇಡಮ್. ಓಕೆ ಓಕೆ ಸರ್, ಇವ್ರು ಕೂಡ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡಿದ್ರು. ಇವ್ರು ಕೂಡ ಡಿಸೆಂಬರ್ 2 ಸಾಂಕೇತಿಕ ಮುಷ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಹಾಗೆ ನಾ ಇನ್ನು ಆಗ್ನೇಸ್ ಮ್ಯಾಮ್ ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ಕಾರುಣ್ಯ ವಿಶೇಷ ಶಾಲೆ ಮಲ್ಪೆ ಇಲ್ಲಿಯ ಫೌಂಡರ್ ಕೂಡ ಹೌದು. ಹಾಗೆ ನೀವು 6 ವರ್ಷಗಳಿಂದ ನೀವು ಇಲ್ಲಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಸಂಸ್ಥೆ ಬಗ್ಗೆ ನೀವು ಏನ್ ಹೇಳ್ತೀರಾ ಮ್ಯಾಮ್? ಕಾರುಣ್ಯ ವಿಶೇಷ ಶಿಕ್ಷಣ ಸಂಸ್ಥೆ ಇದು ಮಲ್ಪೆ ಕಡೆ ಪಡುಕೆರೆಯಲ್ಲಿದೆ. ಅದಕ್ಕಿಂತ ಮೊದಲು ನಾವು ಅಂಬಲ್ಪಾಡಿಯಲ್ಲಿ 3 ವರ್ಷಗಳ ಕಾಲ ಅಲ್ಲಿ ನಾವು ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಈ ಸಂಸ್ಥೆಯಲ್ಲಿ ಈಗ 36 ಮಕ್ಕಳು ಹಾಗೂ 8 ಸ್ಟಾಫ್ನವರಿದ್ದಾರೆ. ಈ 36 ಮಕ್ಕಳಲ್ಲಿ ಸಾಧಾರಣವಾಗಿ ಈ ಆರ್ಟಿಸ್ಟಿಕ್ ಮಕ್ಕಳು, ಡೌನ್ ಸಿಂಡ್ರೋಮ್ಸ್ ಹಾಗೂ ಸ್ಲೋ ಲರ್ನರ್ಸ್ ಇದ್ದಾರೆ. ಮತ್ತು ಅವರಿಗೆ ಬೇಕಾದ ಎಲ್ಲ ಥರದ ಸೌಲಭ್ಯಗಳು, ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಈ ಒಂದು ಅಂಬಲ್ಪಾಡಿ ಸಂಸ್ಥೆಯಲ್ಲಿ ಮಾಡಲಿಕ್ಕೆ ಅದು ಬಹಳ ಚಿಕ್ಕದಾಗಿತ್ತು. ನಾವು ಬಾಡಿಗೆ ಕಟ್ಟಡ ತಗೊಂಡು ಅದನ್ನು ಮಾಡಿದ್ದು, ಅದರಿಂದ ಅದು ನಮಗೆ ಸಾಕಾಗುವುದಿಲ್ಲ ಹೇಳಿ ನಾವು ಈಗ ಪಡುಕೆರೆಯಲ್ಲಿ ವಿಶಾಲವಾದಂಥ ಒಂದು ಸ್ಕೂಲ್ ನಮಗೆ ಮೊಗವೀರ ಮಹಾಜನ್ ಆ ಒಂದು ವತಿಯಿಂದ ನಮಗೆ ಸಿಕ್ಕಿದೆ. ಅದರ ಮೂಲಕ ಅದು ತುಂಬ ಓಲ್ಡ್ ಸ್ಕೂಲ್ ಆಗಿದ್ದರೂ ಒಂದು ದಾನಿಗಳ ಮೂಲಕ ಈಗ ಈ ಒಂದು ಸಂಸ್ಥೆ ಈಗ ಅದಕ್ಕೆ ಬೇಕಾದಂಥ ಆಲ್ಟ್ರೇಷನ್, ಸ್ವಲ್ಪ ಪೇಂಟಿಂಗ್ ಅದಿದೆಲ್ಲ ಕೆಲಸಗಳು ನಡೀತಾ ಉಂಟು. ಇದರಲ್ಲಿ ಇನ್ನಷ್ಟು ಮಕ್ಕಳಿಗೆ ನಾವು ವ್ಯವಸ್ಥೆ ಕಲ್ಪಿಸಬೇಕು ಎನ್ನುವಂಥ ಒಂದು ನಿರ್ಧಾರ ನಮ್ಮಲ್ಲಿ ಉಂಟು. ಹಾಗಾಗಿ ಈ ಒಂದು ಸಂಸ್ಥೆಯ ಮೂಲಕ ಇನ್ನಷ್ಟು ಮಕ್ಕಳು ನಮ್ಮ ಈ ಮುಖ್ಯವಾಹಿನಿಗೆ ಬರಬೇಕು, ಇಲ್ಲಿ ಎಲ್ಲ ತಂದೆ ತಾಯಿಗಳ ಕಣ್ಣೀರು ಒರೆಸಬೇಕು ಎನ್ನುವಂಥ ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡು ನಾವು ಡಾಕ್ಟರ್ ಶೈನಾ ಮೆಮೋರಿಯಲ್ ಟ್ರಸ್ಟ್ ಇದರ ಮೂಲಕ ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೆ. ಓಕೆ ಕಾಂತಿ ಮೇಡಮ್, ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆ, ಆ ದಿನ ಸಾರ್ವತ್ರಿಕ ರಜೆಗೆ ಇರುವ ಕಾರಣದಿಂದ ಡಿಸೆಂಬರ್ 2 ನೀವು ಮುಷ್ಕರವನ್ನ ಮಾಡ್ತಾ ಇದ್ರಿ. ನಿಮ್ಮ ಮುಷ್ಕರ ಹೇಗಿರ್ತದೆ ಡಿಸೆಂಬರ್ 2 ನಡೆಯುವಂತ, ಅಂದ್ರೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ನಿಂತು ನೀವು ಧರಣಿಯನ್ನ ಮಾಡ್ತೀರಾ, ಆದ್ರೆ ಹೇಗಿರ್ತದೆ ಅಂತ?
ಈಗ ಡಿಸೆಂಬರ್ 3 ವಿಶ್ವವಿಕಲಚೇತನ ದಿನಾಚರಣೆ ಪ್ರತಿ ವರ್ಷ ಕೂಡ ನಡೀತದೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎನ್ ಜಿ ಒಗಳು, ಎಲ್ಲ ಸರ್ಕಾರೇತರ ಸಂಸ್ಥೆಗಳು, ಈ ತರ ವಿಶೇಷ ಶಾಲೆಗಳನ್ನು ನಡೆಸ್ತಿರುವಂತ ಎಲ್ಲ ಸಂಸ್ಥೆಗಳು, ಈಗ ವಿಶೇಷ ಶಾಲೆಗಳನ್ನು ನಡೆಸುವವರು ಅಂತ ಹೇಳಿದ್ರೆ ನೋಡಿ, ದೃಷ್ಟಿದೋಷ ಉಳ್ಳಂತಹ ಮಕ್ಕಳಿಗೆ ಸಂಸ್ಥೆಯನ್ನು ನಡೆಸುವವರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಶ್ರವಣ ದೋಷಗಳಿಲ್ಲವಂತಹ ಸಂಸ್ಥೆಗಳು ಕೂಡ ಇದ್ದಾರೆ. ಹಾಗೆ ಮಾನಸಿಕ ಭಿನ್ನ ಸಾಮರ್ಥ್ಯವರು, ಇವರಿಗೆ ಬುದ್ಧಿಶಕ್ತಿ ಕಡಿಮೆ ಇರುವಂತಹ ಮಕ್ಕಳಿಗೆ ಸಂಸ್ಥೆಯನ್ನು ನಿರ್ವಹಿಸುತ್ತದೆ. ಅಂದ್ರೆ ಅವರ ವಿಕಲತೆವಾರು ಅದನ್ನು ವಿಭಾಗಿಸಿ ನಾವು ಅದಕ್ಕೆ ಬೇಕಾದಂತಹ ಒಂದು ಎಜುಕೇಶನ್ ಅನ್ನು ನೀಡುವಂತದ್ದು ಅಂತಹ ಸಂಸ್ಥೆಗಳಿವೆ. ಈಗ ಕೇವಲ ವಿಶೇಷ ಮಕ್ಕಳು ಅಂತ ಹೇಳಿದ್ರೆ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ಮಾತ್ರ ಅಲ್ಲ, ದೃಷ್ಟಿದೋಷದವರು ಹಾಗೆ ಶ್ರವಣ ದೋಷದವರು ಮತ್ತೆ ಮಾನಸಿಕ ಭಿನ್ನ ಸಾಮರ್ಥ್ಯದವರಿಗೆ, ಈ ಒಂದು 3 ಕ್ಯಾಟಗರಿಯಲ್ಲಿ ವಿಶೇಷ ಶಾಲೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಬಹಳಷ್ಟು ಒಂದು 500 ಹೆಚ್ಚಿನ ಒಂದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ. 170 ಹೆಚ್ಚಿನ ಸಂಸ್ಥೆಗಳಿಗೆ ಅನುದಾನ ಲಭಿಸುತ್ತದೆ. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ತರ ಒಂದು ವಿಶ್ವವಿಕಲಚೇತನರ ದಿನಾಚರಣೆ ನಡೆಯುವಾಗ ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಒಂದು ಏನು ವಿಶೇಷ ಶಾಲೆಗಳಿದೆ ಅವರೆಲ್ಲರ ಒಂದು ಸಹಕಾರದಿಂದ, ಇಲಾಖೆಯ ಜೊತೆ ಸಹಕಾರವನ್ನು ನೀಡಿಕೊಂಡು ನಾವು ಪ್ರತಿ ವರ್ಷ ಕೂಡ ವಿಶ್ವವಿಕಲಚೇತನ ದಿನಾಚರಣೆ ನಡೆಸಿಕೊಂಡು ಬರುವಂತದ್ದು. ಆದ್ರೆ ಕಳೆದ ಬಾರಿ ನಾವು ಈ ಒಂದು ವಿಶ್ವವಿಕಲಚೇತನ ದಿನಾಚರಣೆಯಲ್ಲಿ ನಾವು ಭಾಗವಹಿಸುವುದಿಲ್ಲ, ನಮ್ಮ ವಿಶೇಷ ಮಕ್ಕಳಿಗಾಗಿ ಸೇವೆ ಮಾಡ್ತಿರುವಂತಹ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಅವರಿಗೆ ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರ ಗುರುತಿಸಿಲ್ಲ. ಆ ನಿಟ್ಟಿನಲ್ಲಿ ನಮ್ ತುಂಬಾ ಒಂದು ನೋವನ್ನುಂಟು ಮಾಡಿರುವಂತಹ ಒಂದು ವಿಚಾರ. ಹಲೋ ಹಲೋ, ನಮಸ್ತೆ, ಮೇಡಮ್. ಗಿರೀಶ್ ಅಂತ. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಬೆಂಗಳೂರಿಂದ. ಸರ್, ಇವತ್ತಿನ ವಿಷಯದ ಬಗ್ಗೆ ನೀವು ಏನು ಹೇಳ್ತೀರಾ? ಹಾ ಮೇಡಮ್, ಅದರ ಬಗ್ಗೆನೇ ಮಾತಾಡೋಣ ಅಂತ ಕಾಲ್ ಮಾಡಿದ್ದು. ಓಕೆ, ಈಗ ಸರ್ಕಾರ ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಈಗ ನಾವು ಸುಮಾರು 12 ವರ್ಷಗಳಿಂದ 15 ವರ್ಷಗಳಿಂದ 30 ವರ್ಷಗಳಿಂದ ವಿಶೇಷ ಶಾಲೆಗಳಲ್ಲಿ ನಮ್ಮ ವಿಶೇಷ ಶಿಕ್ಷಕರು ಕೆಲಸ ಮಾಡ್ತಾರೆ. ಹೆಚ್ಚು ಪರಿಶ್ರಮ ಹಾಕಿ ಒಂದು ವಿಶೇಷ ಚೇತನ ಮಗುವಿಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಅಂದ್ರೆ ಅವ್ರ ಪರಿಶ್ರಮ ಅಧಿಕವಾದದ್ದು. ಖಂಡಿತ. ಈಗ ಸಾಮಾನ್ಯ ಶಾಲೆಯಲ್ಲಿ ಮಾಡುವಂತ ಕೆಲಸ ಮಾಡುವಂತ ಸಾಮಾನ್ಯ ಶಿಕ್ಷಕರಿಗೆ ಒಂದು ಸೇವಾ ಭದ್ರತೆ ಜೊತೆಗೆ 30-35 ಸಾವಿರ ರೂಪಾಯಿ ವೇತನ ಕೊಡ್ತಾರೆ. ಆದ್ರೆ ನಮ್ಮ ವಿಶೇಷ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ವಿಶೇಷ ಶಿಕ್ಷಕರಿಗೆ 13,500 ರೂಪಾಯಿ ವೇತನ ಕೊಡ್ತಾರೆ. ಇವತ್ತು ಒಂದು ಗಾರೆ ಕೆಲಸಕ್ಕೆ ಹೋಗ್ತಾನೆ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಅವನಿಗೆ ದಿನಕ್ಕೆ 700-800 ರೂಪಾಯಿ ಇದೆ. ಆ ತಿಂಗಳು ಲೆಕ್ಕ ಹಾಕುತ್ತ ಅಂತಂದ್ರೆ ಮೇಡಮ್ ಅದು 20,000 ಮೇಲೆ ಹೋಗುತ್ತೆ. ನಾವು ವಿಶೇಷ ಶಿಕ್ಷಕರು ಒಬ್ಬ ಸಾಮಾನ್ಯ ಕೂಲಿ ಮಾಡೋಕ್ಕಿಂತ ಕಡೆಯನ್ನ. ಬೇರೆ ರಾಜ್ಯಗಳಲ್ಲಿ ವಿಶೇಷ ಶಿಕ್ಷಕರನ್ನ ವಿಶೇಷ ಸ್ಥಾನ ಕೊಟ್ಟು ವಿಶೇಷವಾಗಿ ನಡ್ಸ್ಕೊತಾ ಇದಾರೆ. ನಮ್ಮ ರಾಜ್ಯದಲ್ಲಿ ನಮ್ಗೆ ಅಟ್ಲೀಸ್ಟ್ ವಿಶೇಷ ಸ್ಥಾನ ಬೇಡ, ಅಟ್ಲೀಸ್ಟ್ ಒಂದು ಕನಿಷ್ಠ ಗೌರವಧನ ಕೊಡಬೇಕು. ಈ ನಿಮ್ಮ ಚಾನಲ್ ಮುಖಾಂತರ ಈ ಒಂದು ನಾನು ಕೇಳ್ತಾರ ಒಂದು ಪ್ರಶ್ನೆ ಸರ್ಕಾರಕ್ಕೆ ಹೋಗ್ಬೇಕು ಮೇಡಮ್. ಇದು ಈಗ ನಮ್ಮ ಮಾನ್ಯ ಸಚಿವರು ಇದ್ದಾರೆ, ಶಶಿಕಲಾ ಜೊಲ್ಲೆ ಅವರು, ಅವ್ರಿಗೆ ಕೂಡ ಒಂದು ವಿಶೇಷ ಚೇತನ ಮಗು ಇದೆ. ನಮ್ಮ ಸಂಘದ ವತಿಯಿಂದ ಸುಮಾರು ಬಾರಿ ಅವ್ರಿಗೆ ಮನವಿ ಕೊಟ್ಟಿದೀವಿ, ತುಂಬಾನೇ ಬೇಡ್ಕೊಂಡಿದೀವಿ ಅವ್ರಿಗೆ. ಸರಿ ಆಯ್ತು, ಖರ್ಚು ಮಾತಾಡ್ತೀನಿ ಅಂತ ಅಂದವ್ರು ಕೂಡ ಇಲ್ಲಿವರೆಗೂ ಅವರು ಕೂಡ ಖರ್ಚಿಲ್ಲ, ಸರ್ಕಾರ ಕೂಡ ಮನವಿ ಕೊಟ್ಟರು ಕೂಡ ನಮ್ಮನ್ನ ಖರ್ಚು ಮಾಡಿಲ್ಲ. ಹಾಗಾಗಿ ಇಷ್ಟೊಂದು ನಮ್ಮ 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 ಹತ್ರ ಮಲ್ತಾಯಿ ಧೋರಣೆ ಯಾಕೆ, ಸರ್ಕಾರ ಯಾಕೆ ಹಿಂಗ್ ಮಾಡ್ತಾ ಇದೆ? ಓಕೆ ಸರ್, ಓಕೆ, ನೀವ್ ಹೇಳಿದ್ರು ಅಂತ ಅಷ್ಟು ಅರ್ಥ ಆಗ್ತದೆ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಹಾಗೆ, ಸರ್ಕಾರಕ್ಕೆ ಮುಟ್ಟಬೇಕು ನಿಮ್ಮ ಸಮಸ್ಯೆ ಅನ್ನೋದೇ ನಮ್ಮ ಉದ್ದೇಶ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಅವರು ಕೂಡ ಹೇಳ್ತಾ ಇದ್ರು, ಒಬ್ಬ ದಿನಕ್ಕೆ ಕೆಲಸ ಮಾಡೋನು ಕೂಲಿ ಕೆಲಸದವನು 700-800 ರೂಪಾಯಿ ದುಡ್ಕೊಂಡು ಬರ್ತಾನೆ, ಅವರಿಗಿಂತ ನಾವು ಕಡೆಯವರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಕರೆ ಕೂಡ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ನಾವು ಇಲ್ಲಿ ಬಾಲ್ಕೋಟ ಜಿಲ್ಲಾ ಬಾಲ್ಕೋಟಿಂದ ಮಾತಾಡೋದು ಮೇಡಮ್. ಓಕೆ ಸರ್, ತಮ್ಮ ಹೆಸರು? ನಂದು ಸಂಗಪ್ಪ ಹೊಸಮನೆ ಅಂತೇಳಿ, ಚೂಡು ಮುಗುರು ಶಾಲೆ ಇಲ್ಕಲ್ಲೊಳಗ 22 ವರ್ಷ ಸರ್ವಿಸ್ ಸರ್ ಮೇಡಮ್. ನಂದು 22 ವರ್ಷ ಸರ್ವಿಸ್ ಆಗಿದೆ. ಹೌದು ಸರ್, ನಾ 2001 ಚೂಡು ಮುಗುರು ಶಾಲೆ ಒಳಗೆ ಈಗ ಹೈಸ್ಕೂಲ್ ಕೆಲಸ ಮಾಡ್ತೀನಿ ಮೇಡಮ್. ನಾವು ಇದ್ರ ಬಗ್ಗೆ ಸಾಕಷ್ಟು ಇದನ್ನ ಮಾಡ್ಬೇಕು, ಸಂಘ ಮಾಡ್ಬೇಕು ಅಂತೇಳಿ ಎಲ್ಲ ಇದನ್ನ ಮಾಡ್ಕೊಂಡಿವಿ. ಆದ್ರೂ ಹಿಂಗತೆ ಏನು ಮಾಡಕ್ ಆಗಲಿಲ್ರಿ. ಕಡೆಗೆ ರಾಜ್ಯ ಸಮಿತಿ ಒಳಗರ ಮಾಡಿ ಒಂದ್ 5 ಮಂದಿ ಹೆಸರು ಹಾಕಿ ಕಳಿಸಿ ನೀವು ಜಿಲ್ಲಾ ಕಚೇರಿ ಮುಂದ ಮುಷ್ಕರ ಮಾಡ್ರಿ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಮ್ಯಾಮ್, ನಾವು ವಿರಾಮಕ್ಕಿಂತ ಮೊದಲು ನಾನು ಮುಷ್ಕರದ ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ಕಂಟಿನ್ಯೂ ಮಾಡಿ.
ಅದೇ ಡಿಸೆಂಬರ್ 3rd ಏನ್ ವಿಶ್ವವಿಕಲಚೇತನ ದಿನಾಚರಣೆ ನಡೀತದೆ, ಕಳೆದ ವರ್ಷನೇ ನಾವು ಅದನ್ನ ಬಹಿಷ್ಕರಿಸಿ ಯಾರು ಕೂಡ ಈ ಒಂದು ದಿನಾಚರಣೆಯಲ್ಲಿ ಭಾಗವಹಿಸುವುದಿಲ್ಲ. ಯಾಕೇಳಿದ್ರೆ ಅಷ್ಟೊಂದು ವಿಶೇಷ ಶಿಕ್ಷಕರಿಗೆ ಮತ್ತೆ ಶಿಕ್ಷಕೇತರರಿಗೆ ನೋವನ್ನುಂಟು ಮಾಡಿದ್ರಂತಹ ವಿಚಾರ ಇದು. ಹಾಗಾಗಿ ಭಾಗವಹಿಸುವುದಿಲ್ಲ ಅನ್ನೋ ಒಂದು ನಿರ್ಧಾರವನ್ನ ಮಾಡಿ ನಾವು ನಮ್ಮ ಇಲಾಖೆ ನಿರ್ದೇಶಕರಿಗೆ, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಎಲ್ರಿಗೂ ಒಂದು ಮನವಿಯನ್ನ ಕಳಿಸಿದ್ವಿ. ಆವಾಗ ನಿಕಟ ಪೂರ್ವ ನಿರ್ದೇಶಕರು ಏನ್ ಮಾಡಿದ್ರು ಹೇಳಿದ್ರೆ, ನಿಮ್ಮ ಬೇಡಿಕೆ ಈಡೇರುತ್ತೆ, ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ, ದಯವಿಟ್ಟು ನೀವು ಈ ಸಲ ಯಾರು ಮುಷ್ಕರ ಮಾಡಬಾರ್ದು, ನೀವು ಎಲ್ಲರೂ ಡಿಸೆಂಬರ್ 3 ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅನ್ನುವ ಒಂದು ಪತ್ರವನ್ನ ಎಲ್ರಿಗೂ ಕಳಿಸಿದ್ರು. ಆ ಒಂದು ಪತ್ರಕ್ಕೆ ಮಾನ್ಯತೆಯನ್ನ ನೀಡಿ ನಾವು ಮುಷ್ಕರವನ್ನ ಹಿಂದಕ್ಕೆ ತೆಗೆದ್ವಿ. ನಾವೆಲ್ಲರೂ ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ ಭಾಗವಹಿಸಿದ್ವಿ. ಆದ್ರೆ ಏನ್ ಮಾಡಿದ್ವಿ ಹೇಳಿದ್ರೆ, ಕಪ್ಪು ಬ್ಯಾಜ್ ಅನ್ನ ಧರಿಸಿ ಪ್ರತಿಭಟನೆಯನ್ನ ಸೂಚಿಸುವ ಮೂಲಕ ನಾವು ಆ ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ ಭಾಗವಹಿಸಿದ್ವಿ. ಆದ್ರೆ 1 ವರ್ಷ ಆಯ್ತು, ಈಗ ಮತ್ತೊಂದು ವಿಶ್ವ ವಿಕಲಚೇತನ ದಿನಾಚರಣೆ ಬರ್ಲಿಕ್ಕಾಯ್ತು, ನಮ್ಮ ಯಾವುದೇ ಬೇಡಿಕೆಗಳು ಇವರಿಗೆ ಈಡೇರಿಲ್ಲ. ಯಾವುದೇ ಬೇಡಿಕೆ ಇಲ್ಲ, ಒಂದೇ ಬೇಡಿಕೆ, ಗೌರವಧನ ದ್ವಿಗುಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬೇಡಿಕೆ ಈಡೇರಲಿಲ್ಲ. ಇವತ್ತು ಕನಿಷ್ಠ ವೇತನ, ಕೇಂದ್ರ ಸರ್ಕಾರ ಘೋಷಿಸಿರುವಂತಹ ಒಂದು ಕನಿಷ್ಠ ವೇತನ ಕೂಡ ನಮ್ಮ ವಿಶೇಷ ಶಿಕ್ಷಕರಿಗಿಲ್ಲ. ಈಗ ನೋಡಿ, ಯಾರು ಬೆಂಗಳೂರಿನವ್ರು ಫೋನ್ ಮಾಡಿ ಹೇಳಿದ್ರು, ಕೂಲಿ ಕೆಲಸ ಮಾಡುವವರಿಗೂ ಕೂಡ ನಮ್ಗಿಂತ ಹೆಚ್ಚಿನ ಒಂದು ವೇತನ ಇದೆ. ಇವತ್ತು ನಮ್ಮ ವಿಶೇಷ ಶಿಕ್ಷಕರಿಗೆ ಕೊಡ್ತಿರುವಂತದ್ದು ಗೌರವಧನ, ಅದು ವೇತನ ಅಲ್ಲ. ಈಗ ನಾವು ಒಂದು ಔಟ್ಸೋರ್ಸ್ ಲೆಕ್ಕದಲ್ಲಿ ಎನ್ ಜಿ ಒಗೆ ಏನೊಂದು ಅನುದಾನ ನೀಡ್ತಾರೆ, ಆ ಅನುದಾನದಲ್ಲಿ ನಾವು ಶಿಕ್ಷಕರಿಗೆ ಇಷ್ಟೊಂದು ಅವರು ನಿಗದಿಪಡಿಸಿರುವಂತಹ ಒಂದು ಗೌರವಧನವನ್ನು ಕೊಡಬೇಕು. ಆದ್ರೆ ಅದು ಕೂಡ ಕನಿಷ್ಠ ವೇತನ ಇಲ್ಲ. ಹಾಗಾದ್ರೆ 13,500 ಇವತ್ತೊಂದು ಶಿಕ್ಷಕರು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಅವರ ಮಕ್ಕಳಿಗೆ ಶಿಕ್ಷಣ ನೀಡಬೇಕು, ಅದರ ಜೊತೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರುವುದಾದ್ರೆ ಬಾಡಿಗೆ ಮನೆಯನ್ನು ಕಟ್ಟಬೇಕು, ಅವರ ಜೀವನ ನಿರ್ವಹಣೆ ಆಗಬೇಕು. ಹಾಗೆ ಅವರಿಗೆ ಮನೆ ಪಕ್ಕದಲ್ಲಿ ಏನು ಶಾಲೆಗಳು ಇರುವುದಿಲ್ಲ, ಎಷ್ಟೋ ದೂರದಲ್ಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಆ ಒಂದು ಸಂಸ್ಥೆಗಳಿಗೆ ಹೋಗಿ ಅವರು ಕೆಲಸವನ್ನ ಮಾಡಬೇಕು. ವಿಶೇಷ ಶಿಕ್ಷಕರು ಹೇಳಿದ್ರೆ ಅದಕ್ಕೆ ಬೇಕಾದಂತ ಒಂದು ತರಬೇತಿ ಕೂಡ ಅವಶ್ಯಕತೆ ಇದೆ. ನೋಡಿ, DSMR ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಶನ್ ಮೆಂಟಲ್ ರಿಟಾರ್ಡೇಷನ್ ಅಥವಾ ವಿಜುವಲ್ ಇಂಪೇರ್ಡ್ ಅಥವಾ ಹಿಯರಿಂಗ್ ಇಂಪೇರ್ಡ್, ಈ ತರದ ಎಜುಕೇಶನ್ ಟ್ರೈನಿಂಗ್ ಗಳಾಗಬೇಕು. RCIನಿಂದ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇದರಿಂದ ಮಾನ್ಯತೆಯನ್ನು ಪಡ್ಕೊಂಡಿರ್ಬೇಕು ಆ ವಿಶೇಷ ಶಿಕ್ಷಕರು. ಕ್ವಾಲಿಫಿಕೇಶನ್ ಬೇಕು, ಶಿಕ್ಷಣದಲ್ಲಿ ಸಮಾನತೆ ಬೇಕು, ಆದ್ರೆ ವೇತನದಲ್ಲಿ ತಾರತಮ್ಯ ಯಾಕೆ? ಒಂದು ಕರೆ ಕೂಡ ಇದೆ. ಹಲೋ, ನಮಸ್ಕಾರ ಮೇಡಮ್. ಅವ್ರ ಲೈನ್ ಕಟ್ ಆದ್ರೆ ಮೇಡಮ್ ಅವ್ರ ಆಗಲ್ರಿ. ಓಕೆ ಸರ್, ಹೇಳಿ ಸರ್. ಬಾಗಲಕೋಟೆ ಜಿಲ್ಲೆಯಿಂದ ಸರ್ ಸಂಗಪ್ಪ ಹೊಸಮನೆ ಅಂತ ಹೇಳಿ. ನಾನು ಗೊತ್ತಾಯ್ತು ಸರ್, ಆಗ ಹೇಳಿದ್ರಿ, ಕಂಟಿನ್ಯೂ ಮಾಡಿ ಸರ್ ನಿಮ್ಮ ಮಾತನ್ನ. ಹೌದ್ರಿ, ಈಗ ನಾವು 27 ವರ್ಷದಿಂದ ಚೂಡಿ ಶಾಲೆ ಶಿಕ್ಷಕನ ಸೇವೆ ಸಲ್ಲಿಸ್ತೀವಿ ಮೇಡಮ್ ಅವ್ರ. ನಾವು ಈಗಾಗಲೇ ಸಂಘ ಮಾಡ್ಬೇಕು, ಸಂಘ ರಚನೆ ಬಾಗಲಕೋಟೆ ಮಾಡ್ಬೇಕಂತ ಹಿಂಗಾಗಿ 6 ಸಾಲಿಗಳು ಬಾಗಲಕೋಟೆ ಜಿಲ್ಲಾದೊಳಗೆ ಮೇಡಮ್ ಅವ್ರ. ಸರ್ ಹೇಳಿ ಸರ್. 6 ಸಾಲಿಗೊಳಗ ನೀವು ಜಿಲ್ಲಾ ಸಮಿತಿ ಮಾಡಿ ಕರ್ನಾಟಕ ರಾಜ್ಯ ವಿಕಲಚೇತನ ಶಿಕ್ಷಕರೇ ಶಿಕ್ಷಕೇತರ ಸಂಘ ಅಂತ ಹೇಳಿ ಅದ ನೋಂದಿ ಮೇಲೆ ಸಮಿತಿ ರಚನೆ ಮಾಡಿ ಹೇಳಿದ್ರಿ ಮೇಡಮ್. ಓಕೆ ಸರ್, ನಿಮ್ಮ ನೋವನ್ನ ಹೇಳಿ ಸರ್ ನಮ್ಮ ಕಾರ್ಯಕ್ರಮದ ಮೂಲಕ. ನಮ್ಮ ನೋವು ನೋಡ್ರಿ ಮೇಡಮ್ ಅವ್ರ, ನಾವು ಎಷ್ಟು ವರ್ಷ ಆಯ್ತು ದುಡಿಯಕಾಯ್ತು, 22 ವರ್ಷದಿಂದ ಆಯ್ತು. ಈಗಾಗಲೇ 4-5 ವರ್ಷದಿಂದ ನೀವು ಹೋರಾಟ ಮಾಡಿರಿ ಮೇಡಮ್ ಅವ್ರ, ಆದ್ರೆ ನಾವ್ ಯಾರು ನಿಮ್ಗೆ ಬೆಂಬಲ ಕೊಟ್ಟಿಲ್ಲ. ಈಗ ಬೆಂಬಲ ನಾವ್ ಕೊಡ್ತೀವಿ ನಿಮಗೆ, ನಾವು ಅನ್ಯಾಯ ಆಗತ್ತ ಅದ್ರಿಂದ ಶಿಕ್ಷಕರ್ಲಿಂದ. ಅದಕ್ಕಾಗಿ ನಾವೆಲ್ಲರ ಪರವಾಗಿ ಜಿಲ್ಲಾ ಘಟಕದೊಳಗ ನಾವು 6 ಸಾಲಿಗಳದವ್ರಿ. 6 ಸಾಲಿ ಸಹಿತ ನಾವು ಡಿಸಿ ಕಚೇರಿ ಮುಂದ 8ನೇ ತಾರೀಕಿನಂದು ನಾವು ಅಲ್ಲಿ ಎಲ್ಲ ಮುಷ್ಕರ ಮಾಡಿ ನಮ್ಮ ಬೇಡಿಕೆ ನಮ್ಗೆ ಈಡೇರಬೇಕಂತೇಳಿ ನಾವು ಮುಷ್ಕರ ಮಾಡಿ ನಿಮ್ಗೇನ್ ಕಳಿಸ್ಬೇಕು ನಾವೆಲ್ಲ ಮಾಹಿತಿ ನಿಮ್ಗೆ ಕಳಿಸ್ತೀವಿ ಮೇಡಮ್ ಅವ್ರ. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಅವ್ರು ಹೇಳಿದ್ರೆ December 2nd ಮುಷ್ಕರ ಮಾಡೇ ಮಾಡ್ತೀವಿ. ಮ್ಯಾಮ್ ಆಗ್ನೇಸ್ ಮ್ಯಾಮ್, ನಿಮ್ಮ ಹತ್ರ ಮಾತಾಡ್ಬೇಕು ನಾನು. ನೀವು ಈಗ ಗೌರವಾಧ್ಯಕ್ಷ ಆಗಿದ್ರ, ಇದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷ ಕೂಡ ಆಗಿದ್ರಿ. ಇವಾಗ ಈಗಿನ ಸ್ಟ್ರೈಕ್ ಅಲ್ಲಿ ನಿಮ್ಮ ಪಾತ್ರ ಏನಿರುತ್ತದೆ ಮ್ಯಾಮ್, ಗೌರವಾಧ್ಯಕ್ಷೆಯಾಗಿ ಒಬ್ರು? ನಾನು 2010-11 ನಾನು ಅಧ್ಯಕ್ಷರಾಗಿ 2016-17 ತನಕ ಅಧ್ಯಕ್ಷರಾಗಿ ಈ ಸೇವೆಯನ್ನು ಮಾಡ್ತಾ ಇದ್ದೆ. ಹೌದು, ಆ ಸಮಯದಲ್ಲಿ ನಾವು ನನ್ನ ಬ್ರದರ್ ಇನ್ ಲಾ ಅವರ ಫ್ರೆಂಡ್ ಮೂಲಕ ನಾವು ಯಡಿಯೂರಪ್ಪನವರನ್ನು ಶಿವಮೊಗ್ಗದಲ್ಲಿ ಭೇಟಿಯಾಗಿ ಅವರ ಹತ್ರ ಹೇಳಿದೆವು, ನಮ್ಮೆಲ್ಲ ನೋವುಗಳನ್ನು ಅವರ ಮೇಲೆ ತಿಳಿಸಿದೆವು. ಅವರಿಗೆ ನೋಡಲಿಕ್ಕೆ ಹೋಗುವಾಗ ಅವರಿಗೆ ವಿಶೇಷ ಶಿಕ್ಷಣ ಸಂಸ್ಥೆಗಳು ಉಂಟೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಗೊತ್ತಿರಲಿಲ್ಲ. ಅವ್ರು ಹೇಳಿದ್ದು ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರ ಹತ್ರ ಹೇಳಿದರು, ನೋಡಿ ಈ ವಿಶೇಷ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ದೊರಕಿಸಿ ಕೊಡಬೇಕು, ಎಷ್ಟು ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಂಟು ಎಂಬುದಾಗಿ. ಆಮೇಲೆ ಅದರ ಕೆಲಸ ಪ್ರೊಸೆಸ್ ಆಗ್ತಾ ಇತ್ತು. ಆಮೇಲೆ ಅವರು ಎಲ್ಲ
ಇಲಾಖೆ ಮೂಲಕ ಎಲ್ಲ ಮೀಟಿಂಗ್ ಮಾಡಿ ಅವರು ಕಡೆಗೆ ನಿಗದಿಪಡಿಸಿದ್ದು ಶಿಶು ಕೇಂದ್ರೀಕೃತ ಅನುದಾನ ಎಂಬುದಾಗಿ. ಈ ಒಂದು ರಾಜ ಅನುದಾನ ನಮಗೆ ಸಿಕ್ಕಲಿಲ್ಲ. ಈ ಶಿಶು ಕೇಂದ್ರೀಕೃತ ಅನುದಾನದಲ್ಲಿ 6,500 ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ 4,000, ಅದು ಎಲ್ಲಿಗೆ ಸಾಕಾಗ್ತದೆ? ಆದರೆ ಅದನ್ನು ಇಟ್ಟುಕೊಂಡು ಬಹಳಷ್ಟು ನಾವು ಮನವಿಗಳನ್ನು ಮಿನಿಸ್ಟ್ರಿ ಸಂಬಂಧಪಟ್ಟ ಎಲ್ಲ ಈ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಭೇಟಿಯಾಗಿದ್ದೇವೆ, ಮತ್ತು ಸಚಿವ ಇವರನ್ನು ಅಧಿಕಾರಿಗಳನ್ನು ಭೇಟಿಯಾಗಿದ್ದೇವೆ. ಇಲಾಖೆಗೆ ಇಲಾಖೆಯಲ್ಲಿ ಕೂಡ ಕೆಲವೊಂದು ಸೈಕೆಗಳನ್ನು ಮನವಿಗಳನ್ನು ಮಾಡುವ ಮೂಲಕ ಈ ಸಂಬಳ ಸಾಕಾಗುವುದಿಲ್ಲ ಅಂತೇಳಿ. ಆಮೇಲೆ ಕಡೆಗೆ 2014 ಆ ಸಮಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ಅವರ ಮೂಲಕ ಈ ಒಂದು 6,500 ಏನುಂಟು ಅದು 13,500 ಆಯಿತು. ಈ ಶಿಕ್ಷಕೇತರಿಗೆ 8,000 ಆಯಿತು. ಆದರೆ ಅದು ಇಲ್ಲಿಗೆ ಎಲ್ಲಿಗೆ ಸಾಕಾಗಿ ಎಲ್ಲರ ಇಡೀ ಜಿಲ್ಲೆಗೆ ಈಗ ನಾಳ್ದು ಯಾವೆಲ್ಲ ಜಿಲ್ಲೆಗಳಿಗೆ ನಾಳೆ ಮುಷ್ಕರದಲ್ಲಿ ಭಾಗವಹಿಸ್ತದೆ ಎಲ್ಲರ ಒಂದು ಕೂಗು ಅಷ್ಟೇ, ಇದು ನಮಗೆ ಸಾಕಾಗ್ತದೆ, ಇದರಲ್ಲಿ ನಾವು ಜೀವನ ನಡೆಸಬಹುದಾ, ಅದರಿಂದ ಇದು ದ್ವಿಗುಣಗೊಳ್ಳಬೇಕು. ನಮ್ಮೆಲ್ಲ ಬೇಡಿಕೆ ಅಷ್ಟೇ, ಇಡೀ ಕರ್ನಾಟಕ ರಾಜ್ಯದ ಬೇಡಿಕೆ. ನಮ್ಮ ಈ ಒಂದು ಈಗ ಏನು 13,500 ಸಿಗ್ತಾ ಉಂಟು ಅದು ದ್ವಿಗುಣಗೊಳ್ಳಬೇಕು. ಒಂದ ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತ ಆ ಕನಿಷ್ಠ ವೇತನವನ್ನಾದರೂ ಸರ್ಕಾರ ಕೊಡುವಂತಾಗಿರ್ಬೋದು. ಇಲ್ಲಿ ಒಂದು ವಿಚಾರ, ಇಲ್ಲಿವರೆಗೆ ನಾವು ಏನು ಈ ಸರ್ಕಾರಕ್ಕೆ ನಾವೀಗ ದ್ವಿಗುಣ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಮನವಿಯನ್ನೆಲ್ಲ ಕೊಡ್ತಾ ಇದ್ವಿ. ಈಗ ಇವ್ರು ಹೇಳಿದಾಗೆ 2014 ಒಂದ್ಸಲ ದ್ವಿಗುಣ ಆಯ್ತು, ದ್ವಿಗುಣ ಆಗಿಲ್ಲ ಮೇಡಮ್, 13,500 ಏನೋ ಮಾಡಿದ್ರು. ಆದ್ರೆ ಈಗ ವೇತನ ಪರಿಷ್ಕರಣೆ ಅಂತೇಳಿ ಒಂದಿದೆ, ಅದನ್ನ ಪ್ರತಿಯೊಂದು ಸರ್ಕಾರ ಏನ್ ಮಾಡ್ತದೆ ಹೇಳ್ತಾರೆ, ಬೇರೆ ಅಲ್ಲ ಶಿಕ್ಷಣ ಇಲಾಖೆಗೆ 5 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆಯನ್ನ ಮಾಡ್ತಾರೆ. ಆದ್ರೆ ನಮ್ಮ ವಿಶೇಷ ಶಾಲೆ ಈಗ 13-14 ಒಂದು ಸ್ವಲ್ಪ ಏನು ಹೆಚ್ಚಳವನ್ನ ಮಾಡಿರುವಂತದ್ದು ಗೌರವಧನ. ಈಗ ಆ ಲೆಕ್ಕದಲ್ಲಿ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೂ ಕೂಡ 5 ವರ್ಷ ಆಯ್ತು. ಆ ವಿಚಾರದಲ್ಲೂ ಕೂಡ 5 ವರ್ಷಗಳಿಂದ ಯಾವುದೇ ಒಂದು ಬದಲಾವಣೆ ಆಗ್ಲಿಲ್ಲ, ವೇತನ ಪರಿಷ್ಕರಣೆ ಆಗ್ಲಿಲ್ಲ ಗೌರವಧನದಲ್ಲಿ. ಆ ಒಂದು ಕೆಲಸ ಕೂಡ ಆಗ್ಬೇಕಿದೆ. ಅದು ಬಿಟ್ಟು ಈಗ ಲೇಬರ್ ಆಕ್ಟ್ ಏನ್ ಹೇಳ್ತದೆ, ಇಷ್ಟೊಂದು ವೇತನ ಖಂಡಿತವಾಗಿ ಕೊಡ್ಲೇಬೇಕು ಅಂತೇಳಿ, ಇವರ ಈ ಒಂದು ಶ್ರಮಕ್ಕೆ ಇಷ್ಟೊಂದು ವೇತನ ನೀಡಬೇಕು ಅಂತ. ಆ ವಿಚಾರದಲ್ಲೂ ನೋಡಿದ್ರು ಕೂಡ ನಮ್ಮ ವಿಶೇಷ ಶಿಕ್ಷಕರಿಗೆ ಅನ್ಯಾಯ ಆಗಿದೆ. ವಿಶೇಷ ಶಿಕ್ಷಕರು ನಿಜವಾಗಿ ಎಷ್ಟು ಕಷ್ಟಪಟ್ಟು ಒಂದು ಕೆಲಸವನ್ನ ಮಾಡ್ತಾರೆ ವಿಶೇಷ ಶಾಲೆಗಳಲ್ಲಿ, ಚಾಲೆಂಜಿಂಗ್ ಇದೆ ಇದು. ಸಾಮಾನ್ಯ ಶಾಲೆಯಲ್ಲಿ ಕೆಲಸ ಮಾಡಿದಕ್ಕಿಂತಲೂ ಹೆಚ್ಚಿನ ಒಂದು ಶ್ರಮ ಇವತ್ತು ವಿಶೇಷ ಶಿಕ್ಷಕರಿಗೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಒಂದು ಸರ್ಕಾರವನ್ನ ಹೆಚ್ಚಿಸುವ ಬಗ್ಗೆ ಯಾವುದೇ ಅಧಿಕಾರಿಗಳಾಗಿ ಇವಾಗಷ್ಟೇ ಹೊಗಳಿಕೆಗಷ್ಟೇ ಮಾತು ಅನ್ಸ ಬರ್ತಾ ಇದೆ. ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಹೊಗಳ್ತಾರೆ ಇವರು ಇಷ್ಟು ಅಂದ್ರೆ, ವಿಶೇಷ ಮಕ್ಕಳನ್ನ ಕಂಡ್ಕೊಳ್ತಾರೆ, ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂತೇಳಿದ್ರೆ ಒಬ್ರು ಶಾಲೆಗೆ ಬಿಟ್ಟು ಹೋಗ್ತಾರೆ ಈಗ ಪೇರೆಂಟ್ಸ್ ನ, ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿರ್ತದೆ. ಕೇವಲ ಹೊಗಳಿಕೆಗಷ್ಟೇ ಆಗಿರ್ತದ ನಿಮ್ಮ ಕೆಲಸ, ಅಥವಾ ಗೌರವಧನ ಹೆಚ್ಚಾಗ್ತದ ಯಾವ್ದಾದ್ರು ಅಧಿಕಾರಿಗಳಾಗಿರ್ಬಹುದು ಯಾರಾಗಿರ್ಬಹುದು ನಿಮ್ಮ ಸಮಸ್ಯೆಗಳನ್ನ ಕೇಳಿದ್ದಾರೆ ಇಲ್ಲಿ ತನಕ ನೋಡಿ? ಅಂದ್ರೆ ನಮ್ಮ ಇಲಾಖೆಗೆ ಅಧಿಕಾರಿಗಳು ಬರ್ತಾ ಇರ್ತಾರೆ, ಏನು ಅವರು ನಮ್ಮ ನೋವುಗಳಿಗೆ ಅಥವಾ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಾಗ ಅವರು ಟ್ರಾನ್ಸ್ಫರ್ ಆಗಿ ಇನ್ನೊಬ್ರು ಬಂದಿರ್ತಾರೆ. ಆ ಒಂದು ಸಮಸ್ಯೆಯನ್ನು ನಾವು ಬಹಳಷ್ಟು ವರ್ಷಗಳಿಂದ ಎದುರಿಸ್ತಾ ಇದ್ದೇವೆ. ಈಗ ಕಳೆದ ವರ್ಷ ಅಧಿಕಾರಿಗಳಿರುವವರು ನಮ್ಮ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ರು, ಆದರೆ ಅದು ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆ ಆಗಿಲ್ಲ, ಹಾಗಾಗಿ ರಿಜೆಕ್ಟ್ ಆಯಿತು. ಈಗ ಮತ್ತೆ ನಮ್ಮ ಇಲಾಖೆಗೆ ನಿರ್ದೇಶಕರಾಗಿ ನೂತನವಾಗಿ ಇತ್ತೀಚೆಗೆ ಡಾಕ್ಟರ್ ಮುನಿರಾಜು ಅಂತೇಳಿ ಒಬ್ರು ಬಂದಿದ್ದಾರೆ. ಅವರಿಗೂ ಕೂಡ ಬಹಳಷ್ಟು ಒಂದು ವಿಶೇಷ ಮಕ್ಕಳ ಈ ಒಂದು ಸಂಸ್ಥೆಯ ಬಗ್ಗೆ ಇರ್ಬೋದು, ಶಿಕ್ಷಕರ ಬಗ್ಗೆ ಇರ್ಬೋದು ಕಾಳಜಿ ಇದೆ ಖಂಡಿತವಾಗಿ. ಈಗ ನಮ್ಗೆ ಮೇ ತಿಂಗಳಿನಿಂದ ಅನುದಾನ ಲಭಿಸಿಲ್ಲ, ವಿಶೇಷ ಶಿಕ್ಷಕರಿಗೆ ವೇತನನೇ ಲಭಿಸಿಲ್ಲ. ಅದರ ಬಗ್ಗೆ ಈಗಿನ ಒಂದು ನಿರ್ದೇಶಕರಿದ್ದಾರೆ ಡಾಕ್ಟರ್ ಮುನಿರಾಜ್ ಅವರು, ಅವರೊಂದು ಆಸಕ್ತಿಯಿಂದ ಬಹುಶಃ ಇವತ್ತು ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದಾರೆ. ಏನೇ ಇರಲಿ ಶಿಕ್ಷಕರ ನೋವಿಗೆ ನಾವು ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಅವರು ಫೈನಾನ್ಸ್ ಇಲಾಖೆಗೆ ಹೋಗಿ ಕೂಡ ಇವತ್ತೇನು ನಮ್ಮ ಇಲಾಖೆಯ ಒಂದು ಏನು ಫೈನಾನ್ಸ್ ಆರ್ಥಿಕ ಇಲಾಖೆಯಿಂದ ಶಿಕ್ಷಕರಿಗೆ ವೇತನ ನೀಡಬಹುದು ಅನ್ನೋ ಬಗ್ಗೆ ಮಾಹಿತಿ ಬಂದಿದೆ. ಒಂದು ಕರೆ ಕೂಡ ಇದೆ, ಅದನ್ನ ಸ್ವೀಕರಿಸಿ ಮತ್ತೆ ನಾವು ಮಾತುಕತೆಯನ್ನ ಮುಂದುವರಿಸ್ತೀವಿ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಯಿಂದ ಆಶಾ ನಿಲಯ ಮೆಂಟಲಿ ಚಾಲೆಂಜ್ ಸ್ಕೂಲ್ ಇಂದ ಕರೆ ಮಾಡ್ತಾ ಇದ್ದೇನೆ. ಓಕೆ ಮ್ಯಾಮ್, ಆಶಾ ನಿಮ್ಮ ಹೆಸರು ಅಂತ ಹೇಳಿದ್ರಿ? ನನ್ನ ಹೆಸರು ಜೈ ವಿಜಯ ಕುಮಾರಿ ಅಂತ ಹೇಳಿ. ಜೈ ವಿಜಯ ಕುಮಾರಿ ಅವರೇ, ಮ್ಯಾಮ್ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಗ್ಗೆ. ನಿಮ್ಮ ಕಾರ್ಯಕ್ರಮದಲ್ಲಿ ಅಲ್ಲಿ ನಮ್ಮ ರಾಜ್ಯದ ಗೌರವ ಅಧ್ಯಕ್ಷರು ಇದ್ದಾರೆ, ಹಾಗೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕಾಂತಿ ಅವರು ಸಹ ಇದ್ದಾರೆ. ಅವರು ಮಾಡ್ತಾ ಇರುವ ಕೆಲಸ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ವರ್ಷದಿಂದ ನಾವು 2007 ನಾವು
ಈ ಒಂದು ಪ್ರಯತ್ನದ ಮಾಡಿ ಮಾಡಿ ಸಾಕಾಗಿದೆ. ಈ ಸರ್ತಿ ಒಂದು ದೀರ್ಘವಾಗಿ ನಾವು ಏನಾದ್ರೂ ಆಗ್ಲೇಬೇಕು, ಮಾಡು ಇಲ್ಲ ಮಡಿ ಅಂತ ಹೇಳುವ ಒಂದು ರೀತಿಯಲ್ಲಿ ಈಗ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಸಪೋರ್ಟ್ ಕೊಟ್ರೆ ತುಂಬಾ ಒಳ್ಳೇದು. ನಿಮ್ಮ ಇದರಿಂದ ನಮ್ಮ ಮಾಧ್ಯಮದಿಂದ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಮೇಡಮ್, ಅದಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹೌದು ಹೌದು ಮೇಡಮ್, ಅದಕ್ಕೆ ಅಂತ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಅದಕ್ಕಾಗಿ ನಾಡ್ದು ಎರಡನೇ ತಾರೀಕಿಗೆ ನಡೆಯುವಂತ ಒಂದು ಕಾರ್ಯಕ್ರಮವು ಇನ್ನೂ ತುಂಬಾ ಕಾರ್ಯರೂಪಕ್ಕೆ ಬರುವ ಹಾಗೆ ನೀವು ನಿಮ್ಮ ಚಾನೆಲ್ನವರ ಎಲ್ಲರೂ ಸಹ ನಮ್ಗೆ ಸಪೋರ್ಟ್ ಅನ್ನು ಕೊಟ್ಟು ಈ ಒಂದು ಕಾರ್ಯದಲ್ಲಿ ನಾವು ಜಯ ಗಳಿಸ್ಲಿಕ್ಕಾಗುವಂತೆ ಮಾಡ್ಬೇಕು. ಈಗ ನಾನು ಇದು ನಮ್ಮ ಉಡುಪಿ ಜಿಲ್ಲೆಯ ನಾನು ಶಿಕ್ಷಕರು ಶಿಕ್ಷಕೇತರ ಸಂಘದ ನಾನು ಸೆಕ್ರೆಟರಿ ಆದ್ರೆ ಅಂತ ಹೇಳಿದ್ರೆ ನಾವು ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಿದ್ದೇವೆ. ಈಗ 3 ತಿಂಗಳ ಹಿಂದೆಯೇ ನಾವು ಶಶಿಕಲಾ ಜೊಲ್ಲೆ ಅವರಿಗೆ ನಾವು ಮಿನಿಸ್ಟರ್ ಅವರಿಗೆ ನಾವು ಲೆಟರ್ ಹಾಕಿದ್ದೇವೆ ಇದರ ವಿಷಯವಾಗಿ. ನಂತರ ಎಲ್ಲರಿಗೆ ಸಹ ನಾವು ಹಾಕಿದ್ವಿ, ಆದ್ರೆ ಒಂದೇ ಒಂದು ಉತ್ತರ ನಮ್ಗೆ ಇಲ್ಲ. ಅದು ತುಂಬಾ ನಿಜವಾಗಿ ನಮ್ಗೆ ತುಂಬಾ ಬೇಸರ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾರ್ಮಲ್ ಶಾಲೆ ಮಕ್ಕಳಿಗೆ ಈ ಒಂದು ಕೋವಿಡ್ ಟೈಮ್ ಅಲ್ಲಿ ಸಹ ಅವ್ರಿಗೆ ಎಷ್ಟೊಂದು ಒಳ್ಳೆ ಫೆಸಿಲಿಟೀಸ್ ಸಹ ಕೊಟ್ಟಿದ್ದಾರೆ ಅವರಿಗೆ. ಆದ್ರೆ ನಮ್ಗೆ ಇನ್ನೂ ಸಹ ನಮ್ಗೆ ಏಪ್ರಿಲ್ ತಿಂಗಳಿಂದ ಸ್ಯಾಲ್ರಿ ಸಹ ನಮ್ಗೆ ಬರಲಿಲ್ಲ. ಅದರಿಂದ ನಮಗೆ ಒಂದು ನಾರ್ಮಲ್ ಟೀಚರ್ಸ್ನವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯ ಆಗ್ಬಾರ್ದು. ಅದಕ್ಕಾಗಿ ನಾವು ಒಂದು ಹೋರಾಟದಲ್ಲಿ ಇದ್ದೇವೆ. ನಿಮ್ಮ ಒಂದು ಬೆಂಬಲ ನಮ್ಗೆ ಇರ್ಲಿ. ಅದೇ ರೀತಿ ಅಲ್ಲಿ ಇರುವಂತ ರಾಜ್ಯಾಧ್ಯಕ್ಷರಿದ್ದಾರೆ ಮತ್ತು ಗೌರವ ಅಧ್ಯಕ್ಷರಿದ್ದಾರೆ, ಅವರಿಗೆ ಸಹ ಇನ್ನೂ ಈ ಒಂದು ಕೆಲಸದಲ್ಲಿ ಮುಂದುವರಿಲಿಕ್ಕಾಗುವಂತೆ ಅವರಿಗೆ ದೇವರು ಶಕ್ತಿ ಕೊಡ್ಲಿ ಮತ್ತು ಎಲ್ಲರ ಸಪೋರ್ಟ್ ಸಿಕ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿರೋದಕ್ಕೆ. ಹಾಗೆ ಮೇಡಮ್, ಇನ್ನು ನಾಡಿದ್ದು ನಡೆಯುವಂತ ಮುಷ್ಕರದಲ್ಲಿ ಒಟ್ಟು ಎಷ್ಟು ಜಿಲ್ಲೆಯವರು ಭಾಗಿಯಾಗಲಿದ್ದಾರೆ? ಈಗ ನೋಡಿ, ಒಟ್ಟಿಗೆ ಒಂದು 20 ಜಿಲ್ಲೆಗಳು ನಾವು ಮುಷ್ಕರಕ್ಕೆ ಸಿದ್ಧರಾಗಿದ್ದೇವೆ. 20 ಜಿಲ್ಲೆಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಬಾಗಲಕೋಟೆ, ರಾಯಚೂರು, ಬಿಜಾಪುರ, ಮಂಡ್ಯ, ಗದಗ, ಬೆಂಗಳೂರು, ಈ ಥರ ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಯಾವುದಕ್ಕೂ ಕೂಡ ಉಡುಪಿ ದಕ್ಷಿಣ ಕನ್ನಡದವರು ನಾವು ಮುಂಚೂಣಿಯಲ್ಲಿ ಇರ್ತೇವೆ. ಪ್ರಥಮವಾಗಿ ನಾವು ಅದಕ್ಕೆ ಒಂದು ಸಿದ್ಧರಾಗುವಂಥದ್ದು. ಆದರೆ ಎಲ್ಲ ಒಂದು 20 ಜಿಲ್ಲೆಗಳಲ್ಲಿ ಈಗಾಗಲೇ ಸಿದ್ಧರಾಗಿ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. December 2 ಅವರವರ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಅವರು ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ವಿಶೇಷ ಶಿಕ್ಷಕರು ಏನು ಕೆಲಸ ಮಾಡ್ತಾರೆ ಅವರ ಸೇವೆಯನ್ನ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸೇವೆಯನ್ನ ಮಾಡ್ತಾರೆ. ಇವತ್ತು ಸರ್ಕಾರ ಗುರುತಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ನಮ್ಮ ನೋವನ್ನು ಯಾವ ರೀತಿ ನಾವು ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ನೋಡಿ, ಅದೇ ಹೇಳಿದರೆ ಶಿಕ್ಷಣದಲ್ಲಿ ಸಮಾನತೆ, ಹಾಗಾದ್ರೆ ಶಿಕ್ಷಕರಿಗೆ ವೇತನದಲ್ಲಿ ಸಮಾನತೆ ಇಲ್ಲ. ಹಾಗಾಗಿದೆ, ಯಾವುದರಲ್ಲಿ ಸಮಾನತೆ? ಈಗ ಏನು ಅಂಗವಿಕಲರ ಅಧಿನಿಯಮ ಅಂತ ಹೇಳಿ ಇದೆ, ಅದರಲ್ಲೂ ಕೂಡ ಮಕ್ಕಳಿಗೆ ಬೇಕಾದಂತಹ ಒಂದು ಶಿಕ್ಷಣ ನೀಡಬೇಕು, ಎಲ್ಲ ಕಾನೂನು ರೀತಿಯಲ್ಲಿ ವ್ಯವಸ್ಥೆಗಳಾಗಬೇಕು, ಪ್ರತಿಯೊಂದು ವ್ಯವಸ್ಥೆ ಇದೆ. ಹಾಗಾದ್ರೆ ಶಿಕ್ಷಣ ಅಂತ ಬರುವಾಗ ಶಿಕ್ಷಣ ನೀಡಲಿಕ್ಕೆ ವ್ಯವಸ್ಥೆ ಆಗಬೇಕು. ಯಾರು ಬರೀ ಶಿಕ್ಷಕರಿಗೆ ಅವಕಾಶ ಇಲ್ಲ ಈ ರೀತಿ ಆದ್ರೆ ಬರೇ ಒಂದು 13,500 ವೇತನ ಅಂತೇಳಿ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ವಿಶೇಷ ಶಿಕ್ಷಕರು ಕೂಡ ಶಾಲೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಗುದಿಲ್ಲ. ತುಂಬಾ ಕಷ್ಟ ಇದೆ, ಕಷ್ಟ ಆಗ್ತದೆ. ಈಗ ನಾನು ಆಗಲೇ ಹೇಳಿದಂತೆ, ಈಗ ಇತ್ತೀಚೆಗೆ ಬಂದ ಒಂದು ಅಧಿಕಾರಿಯವರಿದ್ದಾರೆ, ಡಾಕ್ಟರ್ ಮುನಿರಾಜ್ ಅಂತೇಳಿ, ಅವ್ರು ನಾವೇನು ಇದಕ್ಕೆ ಒಂದು ಮನವಿಯನ್ನ ನೀಡಿದ್ದೇವೆ ಎಲ್ಲರಿಗೂ ಕೂಡ, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಇಲಾಖೆ ನಿರ್ದೇಶಕರಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಎಲ್ಲರಿಗೂ ಕೂಡ ಮನವಿಯನ್ನ ನೀಡಿದ್ದೇವೆ. ಆದ್ರೆ ಈಗಿನ ಒಂದು ನಿರ್ದೇಶಕರು ಏನು ಬಂದು 1 ತಿಂಗಳಾಯ್ತು, ಅವರು ಕೂಡಲೇ ಒಂದು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ರೆಡಿ ಮಾಡಿ ಈ ತರ ದ್ವಿಗುಣ ಆಗ್ಲೇಬೇಕು ಅನ್ನೋ ಒಂದು ರೆಕಮೆಂಡೇಶನ್ ಅನ್ನ ಇಟ್ಟು ಅವರು ಕೂಡಲೇ ಒಂದು ಪ್ರಸ್ತಾವನೆಯನ್ನ ಮಾತ್ರ ಸಲ್ಲಿಸಿದ್ದಾರೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆ ಸಚಿವರೇನಿದ್ದಾರೆ, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಖಂಡಿತವಾಗಿಯೂ ಗಮನ ಹರಿಸಿ ನಮ್ಮ ನ್ಯಾಯಯುತವಾದ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಏನು ಕೇಂದ್ರದಲ್ಲಿ ಹಾಗೆ ರಾಜ್ಯದಲ್ಲಿ ಒಂದೇ ಸರ್ಕಾರ ಇರೋದ್ರಿಂದ ಇಲ್ಲಿ ಯಾಕೆ ನಿಮಗೆ ಒಂದು ಒಂದು ಗೌರವಧನ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ. ಅದೇ ಕೆಲವೆಲ್ಲ ತಾಂತ್ರಿಕ ತೊಂದರೆಗಳಿಂದ ನಮ್ಗೆ ಗೌರವಧನ ಇಷ್ಟವರೆಗೆ ಲಭಿಸ್ತಿಲ್ಲ. ಇದಕ್ಕಿಂತ ಹಿಂದಿನ ಒಂದು ನಿರ್ದೇಶಕರಿದ್ರು, ಈಗ ಕೋವಿಡ್ ರಜೆ ಇದೆ, ಇನ್ನೇನು ಸರ್ಕಾರ ಮಕ್ಕಳಿಗೆಲ್ಲ ಇವರಿರ್ತಾರ, ಮಕ್ಕಳು ಇರದೇ ಇರೋದ್ರಿಂದ ಶಿಕ್ಷಕರಿಗೆ ವೇತನ ನೀಡಬಹುದಾ ಅಂತೇಳಿ ಗೌರ್ಮೆಂಟ್ಗೆಲ್ಲ ಬರೆದ್ರು. ಹಾಗೆ ಬರೆದ ನಂತರ ಸ್ವಲ್ಪ ಡಿಲೇ ಆಯ್ತು, ಫೈಲ್ಗಳೆಲ್ಲ ಮೂವ್ ಆಗಿ ಎಲ್ಲ ಆಗುವಾಗ ಡಿಲೇ ಆಯ್ತು. ಈಗಿನ ಅವರು ಬಂದವರು ಕೂಡಲೇ ಅದನ್ನ ಮುಂದುವರಿಸಿದ್ರು. ಈಗ ಫೈನಾನ್ಸ್ ಇಂದ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಅನ್ನೋ ವಿಚಾರ ಕೂಡ ನಮ್ಗೆ ಇವತ್ತು ನಿರ್ದೇಶಕರಿಂದ ತಿಳಿಯಿತು. ಹಾಗಾಗಿ ಇನ್ನು ಮುಂದೆ ಶಿಕ್ಷಕರಿಗೆ
ಅವರಿಗೆ ಗೌರವಧನ ಖಂಡಿತವಾಗಿ ಲಭಿಸಬಹುದು. ಆದ್ರೆ ನಾವು ಈಗ ಆ ವಿಚಾರದಲ್ಲಿ ಹೆಚ್ಚಾಗಿ ಮಾತಾಡಲ್ಲ, ಯಾಕೆ ಹೇಳಿದ್ರೆ ನಮ್ಮ ಇವತ್ತಿನ ಉದ್ದೇಶ ಗೌರವಧನ ನಾವು ದ್ವಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಖಂಡಿತ ಇನ್ನು ಕೂಲಿ ಕೆಲಸ ನಾವು ಈಗಾಗಲೇ ಹೇಳಿದಾಗೆ ಕೂಲಿ ಕೆಲಸದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿನ ಸಂಬಳ ಇದೆ. ಹಾಗಾದ್ರೆ ನಮ್ಗೆ ಇವತ್ತು ಕೊಡ್ತಾ ಇರೋದು ಗೌರವಧನ, ನಾನು ಹೇಳಿದ ಔಟ್ಸೋರ್ಸ್ ರೀತಿಯಲ್ಲಿ ನಮ್ಗೆ ಈ ಒಂದು ಶಿಕ್ಷಕರಿಗೆ ವೇತನವನ್ನ ನೀಡ್ತಾ ಇರುವಂತದ್ದು. ಅದೇನು ಭದ್ರತೆ ಇಲ್ಲ, ಆಗ್ಲೇ ಯಾರು ಕಾಲ್ ಮಾಡುವಾಗ ಹೇಳಿದ್ರು ನೋಡಿ, ಸೇವಾ ಭದ್ರತೆ ಇಲ್ಲ. ಆದ್ರೆ ಇವತ್ತು ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಆಗ್ಲಿ, ಈಗ ಇವತ್ತು ಜಾಯ್ನ್ ಆದ ಶಿಕ್ಷಕರಿಗೂ ಕೂಡ 13,500, 25 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಆದವರಿಗೂ ಕೂಡ 13,500. ಎಂತ ಒಂದು ತಾರತಮ್ಯ ನೋಡಿ, ಅದರಲ್ಲಿ ತಾರತಮ್ಯ. ಹಾಗಾದ್ರೆ ಇದೇ ರೀತಿ ಆದ್ರೆ ಈ ಶಿಕ್ಷಕರು ಈ ಫೀಲ್ಡ್ ಅಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಇದೆಯಾ? ಸಾಮಾನ್ಯ ಶಾಲೆಯಲ್ಲಿ ಶಿಕ್ಷಕರಿಗೆ ಯಾವ ರೀತಿಯ ಒಂದು ವ್ಯವಸ್ಥೆ ಮಾಡ್ತಾರೆ, ಯಾವ ರೀತಿ ಸಮಾನ ವೇತನ ಅಂತ ಕೊಡ್ತಾರೆ, ಅಂತದನ್ನೇ ನಮ್ಮ ವಿಶೇಷ ಶಿಕ್ಷಕರಿಗೂ ಕೊಡಬೇಕು ಅನ್ನೋ ಒಂದು ಬೇಡಿಕೆ ನಮ್ಮದು. ಹಾಗೆ ಆಗ್ನೆಸ್ ಮ್ಯಾಮ್, ಹಲವಾರು ವರ್ಷಗಳಿಂದ ನೀವು ಒಂದು ಹೋರಾಟ ಮಾಡ್ತಾ ಬಂದಿದ್ರಿ, ಈಗಾಗಲೇ ಕೆಲವರು ಒಂದು ರಿಟೈರ್ಡ್ ಕೂಡ ಆಗಿದ್ದಾರೆ, ಯಾಕಂದ್ರೆ ಸಾಕು ಹೋರಾಟ ಮಾಡಿ 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 ಏನು ಕೂಡ ಯೂಸ್ ಆಗಲೇ ಇಲ್ಲ, ತುಂಬ ಜನ ರಿಟೈರ್ಡ್ ಆಗಿದ್ದಾರೆ. ನೀವು ಮ್ಯಾಮ್ ಇಷ್ಟು ವರ್ಷ ನೀವು ಈ ಫೀಲ್ಡಲ್ಲಿ ಇದ್ದೀರಾ, ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ? ನಿಜವಾಗಿ ನಮಗೆ ತುಂಬ ದುಃಖ ಆಗ್ತಾ ಉಂಟು, ಯಾಕಂತ ಹೇಳಿದ್ರೆ ಈ ಫೀಲ್ಡಲ್ಲಿ ಇಷ್ಟು ಸಮಯ ಇದ್ದುಕೊಂಡು 35 ವರ್ಷ 40 ವರ್ಷ ಸೇವೆ ಮಾಡಿ ರಿಟೈರ್ಡ್ ಆದವ್ರು ಜನರು ಎಷ್ಟಿದ್ದಾರೆ, ಚಿಂದ ನಾವು ಕೂಡ 40 ವರ್ಷಗಳ ಸೇವೆದಿಗೆ 40ನೇ ವರ್ಷ ನಮ್ಮದು. 36 ವರ್ಷ ಒಂದು ಸಂಸ್ಥೆ ಆಶಾ ನಿಲಯದಲ್ಲಿ ನಾನು ಸೇವೆ ಮಾಡಿದ್ದೇನೆ. ನಾನು ಹೋಗುವಾಗ ಅಲ್ಲಿ ಎಷ್ಟು ಕಷ್ಟ ಅಲ್ಲಿ ಇತ್ತಂತೇಳಿ ಈಗ ಒಂದು ಸುಸಜ್ಜಿತವಾದ ಕಟ್ಟಡ ಸುಸಜ್ಜಿತವಾಗಿ ಎಲ್ಲ ಆಗ್ತಾ ಉಂಟು. ಅಂಥದ್ದೆಲ್ಲ ನಮ್ಮ ಈ ಒಂದು ಎನ್ ಜಿ ಒಗಳು ಮಾಡ್ತಾ ಇರುವಾಗ ನಮ್ಮ ಸರ್ಕಾರ ಯಾಕೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇಲ್ಲ? ಎಷ್ಟು ಎನ್ ಜಿ ಒಗಳು ವಿಶೇಷ ಮಕ್ಕಳ ಸೇವೆಯನ್ನು ಮಾಡ್ತಾ ಉಂಟು. ಆದರೆ ಇದು ಬರೀ ಎನ್ ಜಿ ಒಗಳಿಗೆ ಮಾತ್ರ ಈ ಒಂದು ವಿಶೇಷ ಮಕ್ಕಳ ಸೇವೆ ಸೀಮಿತವ? ಆದರೆ ಸರ್ಕಾರ ಇದರ ಬಗ್ಗೆ ಗಮನ ಕೊಡಲೇಬೇಕು. ಗಮನ ಕೊಡುವಂಥ ರೀತಿಯಲ್ಲಿ ನಾವು ಈ ವರ್ಷದಲ್ಲಿ ಕೆಲಸ ಮಾಡಲೇಬೇಕಂತೇಳಿ ಇಷ್ಟರ ಮಾಡ್ತಾ ಬಂದಿದ್ದೇವೆ. ನಾನು ಮೊದಲೇ ಹೇಳಿದ ಹಾಗೆ ಮಾಡ್ತಾ ಬಂದಿದ್ದೇವೆ, ಆದರೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಈ ಸಲ ನಾವು ಅದು ಗಮನ ಕೊಡಲೇಬೇಕೆನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಕೇಳಿದ್ದೇವೆ. ನೀವು ಕೂಡ ನಿಮ್ಮ ಕೆಲಸವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಬಂದಿದ್ದೀರಾ. ಸರ್ಕಾರದವರು ನಿಮ್ಮ ಮಾತು ಕೇಳ್ತಾರೋ ಬಿಡ್ತಾರೋ ಏನು ಗೊತ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ನೋವಿದ್ರು ಕೂಡ ನಿಮ್ಮ ಕೆಲಸವನ್ನ ನೀವು ಒಂದು ದೇವರಿಗೆ ಮೆಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಇಷ್ಟೋರ ಕೆಲಸ ಮಾಡ್ತಿದ್ದು ದೇವರಿಗೆ ಮೆಚ್ಚುವ ರೀತಿಯಲ್ಲಿ ಮಾತ್ರ, ಮತ್ತು ಆ ಸೇವೆಗೆ ನಮ್ಗೆ ಇದು ಕೊಡುದು ಸಿಕ್ಕುದು ಸಹ ದೇವರಿಂದ ಮಾತ್ರ. ನಾವು ಹೇಳಿದಾಗೆ ನಮ್ಮ ವಿಶೇಷ ಶಿಕ್ಷಕರ ಸೇವೆ ಏನಿದೆ ಅದು ಹೊಗಳಿಕೆ ಮಾತ್ರ ಸೀಮಿತ ಆಗಿದೆ. ಹಾಗಾಗಿ ಯಾವುದೇ ಒಂದು ಕಾರ್ಯರೂಪಕ್ಕೆ ಬರುವಂತದ್ದು ನಮಗೆ ಕಾಣಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯ ಮಕ್ಕಳಿಗೆ ಶಿಕ್ಷಣ ಅದು ಕಡ್ಡಾಯ, ಅದು ಹಕ್ಕು. ಹಾಗಾದ್ರೆ ವಿಶೇಷ ಮಕ್ಕಳಿಗೆ ಶಿಕ್ಷಣ ಒಂದು ಕಡ್ಡಾಯ ಅಲ್ವಾ? ಅವರಿಗೆ ಶಿಕ್ಷಣ ನೀಡುವಂತದ್ದು ಅದು ಸರ್ಕಾರದ ಜವಾಬ್ದಾರಿಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳಬೇಕಾದಂತ ಪ್ರಶ್ನೆ ಇದೆ ಇವತ್ತು. ಒಂದು ಮಾತು ಹೇಳಿದ್ರೆ ಮ್ಯಾಮ್, ನೀವು 25 ವರ್ಷದ ನಂತರ ಅವರಿಗೆ ವಯಸ್ಕರ ಶಿಕ್ಷಣವನ್ನ ನಿಲ್ಲಿಸಬೇಕು ಅಂತ ಹೇಳ್ತೀರಾ, ಅದಾದ ನಂತರ ಅವರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಶಿಕ್ಷಣ 25 ವರ್ಷ ಆದ ನಂತರ? ಖಂಡಿತ ಮೇಡಮ್, ಅವರು 25 ವರ್ಷದ ನಂತರದ ಮಕ್ಕಳನ್ನು ಕೂಡ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಸರ್ಕಾರದ ವತಿಯಿಂದ ಆಗ್ಬೇಕಾದಂತಹ ಒಂದು. ನೀವು ಅವಾಗಲೇ ಹೇಳಿದ್ರೆ, ಯಾಕಂದ್ರೆ 25 ವರ್ಷದವರು 25 ಅಂದ್ರೆ ಮೆಚುರ್ಡ್ ಆಗಿ ಮಾತಾಡೋದಿಲ್ಲ, ಏನು 3-4 ವರ್ಷದ ಮಕ್ಕಳು ಹೇಗೆ ಮಾತಾಡ್ತೀವಿ ಹಾಗೆ ಇರ್ತಾರೆ. 25 ವರ್ಷದವರು ಅಂತ ಹೇಳ್ತಾರೆ, ಅವ್ರಿಗೆ ವಯಸ್ಕರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅಂತ ಮಕ್ಕಳಿಗೆ ಏನ್ ಮಾಡ್ಬೇಕು, ಮುಂದೆ ಎಲ್ಲಿ ಹೋಗ್ಬೇಕು ಅವರು? ಅವರ ಜೀವನ ಪರ್ಯಂತ ಅವರಿಗೆ ತರಬೇತಿ ಅವಶ್ಯಕತೆ ಇದೆ, ಇರ್ತದೆ ಪುನರ್ವಸತಿಯ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯೋಚಿಸಬೇಕು, ಮತ್ತೆ ಅವರಿಗೆ ಬೇಕಾದಂತಹ ಒಂದು ಪುನರ್ವಸತಿ ಕೇಂದ್ರ ಏನಿದೆ ಅದನ್ನ ಮಾಡುವಂತೆ ಅವರು ಕಾರ್ಯರೂಪಕ್ಕೆ ತರಬೇಕು ಅದನ್ನ. ಇವತ್ತೀಗ ಬಹಳಷ್ಟು ಎನ್ ಜಿ ಒಗಳು 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಕೆಲಸವನ್ನ ಮಾಡ್ತೀವಿ. ಈಗ ನಮ್ಗೆ ಸರ್ಕಾರ ಕೂಡ ಪ್ರೋತ್ಸಾಹಿಸದಿದ್ರೆ ಆ ಮಕ್ಕಳನ್ನ ಬೀದಿಯಲ್ಲಿ ತಿರುಗಲಿಕ್ಕೆ ಬಿಡೋದಾ? ಅವರ ಜವಾಬ್ದಾರಿ ಯಾರು? ಇವತ್ತು 25 ವರ್ಷ ಅಥವಾ 35 ವರ್ಷ ಆದ್ಮೇಲೆ ಅವರ ಪೇರೆಂಟ್ಸ್ಗೂ ಏಜ್ ಆಗಿರ್ತದೆ, ಅವರ ಮಕ್ಕಳನ್ನ ಪೋಷಕರು ಇರುವವರೆಗೆ ನೋಡ್ಕೊಳ್ಬಹುದು, ಅವರ ಒಡ ಹುಟ್ಟಿದವರು ನೋಡ್ಕೊಳ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ಅವರ ಫ್ಯಾಮಿಲಿ ಇರ್ತದೆ, ಅವರ ಮನೆಯಲ್ಲಿ ಅವರು ಇರ್ತಾರೆ, ಅವರ ಹೆಂಡತಿ ಮಕ್ಕಳ ಜವಾಬ್ದಾರಿ ಇರ್ತದೆ, ಅವಳು ಹುಡುಗಿ ಆಗಿದ್ರೆ ಅವಳ ಗಂಡನ ಮನೆಯಲ್ಲಿ ಇರ್ತಾರೆ. ಈ ಮಗುವನ್ನು ಕರ್ಕೊಂಡು ಹೋಗಿ ಅವಳ ಗಂಡನ ಮನೆಯಲ್ಲಿ ಸಾಕ್ಲಿಕ್ಕೆ ಆಗುದಿಲ್ಲ, ಪೋಷಕರು ಇರುವವರಿಗೆ ನೋಡ್ಕೊಳ್ಬಹುದು. ಪೋಷಕರ ನಂತರ ಈ ಮಕ್ಕಳ ಗತಿಯೇನು? ಅವರನ್ನು ನೋಡ್ಕೊಳ್ಳುವವರು ಯಾರು? ಅದನ್ನು ಕೂಡ ತಿಂಕ್ ಮಾಡ್ಬೇಕಾಗ್ತದೆ ನಾವು. ಖಂಡಿತವಾಗಿಯೂ ಈಗ ಒಂದು ಅವರು ಕೂಡ ನಮ್ಮ ಹಾಗೆ ನಾಗರಿಕರು ಅಲ್ವಾ, ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕಿರುವಂತದ್ದು ನಮ್ಮ ಸರ್ಕಾರ. ಅದ್ರ ಬಗ್ಗೆ ಖಂಡಿತವಾಗಿ ನಮ್ಮ ಇಲಾಖೆ ಹಾಗೂ ಸರ್ಕಾರ ಯೋಚಿಸ್ಬೇಕು, ಅದಕ್ಕೆ ಬೇಕಾದಂತಹ ಒಂದು ದಾರಿಯನ್ನ
ಕಲ್ಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮ್ಮ ಚಾನೆಲ್ ಮೂಲಕ ವಿನಂತಿಸ್ತಾ ಇದ್ದೇವೆ. ಹಾಗೆ ಒಮ್ಮೆ ಇನ್ನು ನೀವು ನಾಡಿದ್ದು 2ನೇ ತಾರೀಕಿನಂದು ಒಂದು ದಿನದ ಸಾಂಕೇತಿಕ ಮುಷ್ಕರವನ್ನ ಮಾಡ್ತಾ ಇದ್ದೀರಾ. ಸಪೋಸ್ ನೀವು ಮಾಡಿದಂತಹ ಸಾಂಕೇತಿಕ ಮುಷ್ಕರ ಯಾವುದು ಒಂದು ಯೂಸ್ ಆಗ್ಲಿಲ್ಲ, ಪ್ರಯೋಜನಕ್ಕೆ ಬರಲಿಲ್ಲ, ಆಗ್ಲೂ ಕೂಡ ಸರ್ಕಾರದವರು ನಿಮ್ಮ ನೋವಿಗೆ ಸ್ಪಂದಿಸುತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ಏನ್ ಮಾಡ್ತೀರಾ, ನಿಮ್ಮ ನಡೆ ಏನಾಗ್ತದೆ? ಮೇಡಮ್, ಈಗ 20 ಜಿಲ್ಲೆಗಳಲ್ಲಿ ನಾವು ರೆಡಿ ಆಗಿದ್ದೇವೆ ಮುಷ್ಕರ ಮಾಡ್ಲಿಕ್ಕೆ. ಹಾಗೆ ನಮ್ಮ ಇಲಾಖೆ ಸಚಿವರಿಗೆ, ನಿರ್ದೇಶಕರಿಗೆ, ಪದನಗರ ಎಲ್ಲರಿಗೂ ಕೂಡ ನಾವು ಇದರ ಬಗ್ಗೆ ಒಂದು ಮನವಿಯ ಮೂಲಕ ತಿಳಿಸಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಮನವಿಯನ್ನ ಕಳಿಸಿದ್ದೇವೆ. ಈಗ ನಾವು ಮಾಡುವಂತಹ ಒಂದು ಮುಷ್ಕರಕ್ಕೆ ಸರಕಾರ ಅಥವಾ ಇಲಾಖೆ ಸ್ಪಂದಿಸದೇ ಇದ್ದಲ್ಲಿ ನಾವು ಜನವರಿ ಪ್ರಥಮ ಅಥವಾ ದ್ವಿತೀಯ ವಾರದಲ್ಲಿ ಇಡೀ ರಾಜ್ಯದಾದ್ಯಂತ 5,000ಕ್ಕಿಂತಲೂ ಹೆಚ್ಚು ಜನ ಒಂದು ಸಂಘಟಿತರಾಗಿ ನಾವು ಮುಷ್ಕರದಲ್ಲಿ ಭಾಗವಹಿಸ್ತೇವೆ. ನಿರಂತರ ಮುಷ್ಕರವನ್ನ ನಡೆಸ್ತೇವೆ ನಾವು. ಇದು ಏನ್ ಸತ್ಯಾಗ್ರಹ ಹೋರಾಟ ಅಂತ ಹೇಳ್ತಾರಲ್ಲ, ಆ ತರ ನಾವು ಖಂಡಿತವಾಗಿ ಅದಕ್ಕೆ ಸಿದ್ಧರಿದ್ದೇವೆ. ಬಹಳಷ್ಟು ಜನ ಬೇಸತ್ತು ಹೋಗಿದ್ದಾರೆ. ಇವತ್ತು ಹೆಚ್ಚಿನ ಒಂದು ವಿಶೇಷ ಶಿಕ್ಷಕರು ತರಕಾರಿ ಮಾಡುವಂತದ್ದು, ಮನೆ ಕೆಲಸ ಮಾಡುವಂತದ್ದು, ಕೂಲಿ ಕೆಲಸ ಮಾಡುವಂತದ್ದು, ಆ ಎಲ್ಲ ಕೆಲಸಗಳನ್ನು ಅವಲಂಬಿತರಾಗಿದ್ದಾರೆ. ತಮ್ಮ ಜೀವನ ನಿರ್ವಹಣೆ ಮಾಡಬೇಕು, ಮಕ್ಕಳನ್ನ ಸಾಕ್ಬೇಕು, ಯಾವ ರೀತಿಯಲ್ಲಿ ಮಾಡುದು? ಕೊರೋನಾ ಒಂದು ಕಡೆ ಸಮಸ್ಯೆಯನ್ನ ಹುಟ್ಟು ಹಾಕಿದ್ರೆ ಈ ಕಡೆಯಿಂದ ಶಿಕ್ಷಕರಿಗೂ ಜೀವನ ನಡೆಸಲಿಕ್ಕೆ, ಶಿಕ್ಷಕೇತರರಿಗೂ ಜೀವನ ನಡೆಸಲಿಕ್ಕೆ ತೊಂದರೆ. ಹಾಗೆ ಮ್ಯಾಮ್ ಆಗ್ನೇಸ್, ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಾವು ಹೇಳ್ತಾ ಇರುವಂತದ್ದು ಈ ಕಾರ್ಯಕ್ರಮದ ಮೂಲಕ, ನಮ್ಮ ನಿಮ್ಮ ಚಾನೆಲ್ ಮೂಲಕ ಈ ಒಂದು ಸರ್ಕಾರಕ್ಕೆ ಮನ ಮುಟ್ಟುವಂತ ರೀತಿಯ ಒಂದು ಆರ್ಟಿಕಲ್ ಅನ್ನು ನೀವು ಕೊಟ್ಟು ಆ ಮೂಲಕ ನಮ್ಮ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಕಣ್ಣೀರನ್ನು ಒರೆಸುವಂತ ಕೆಲಸ ನಮ್ಮ ಮಾಧ್ಯಮ ಈ ಡೈಜಿವರ್ಲ್ಡ್ ಈ ಮಾಧ್ಯಮದ ಮೂಲಕ ಆಗಬೇಕು ಎಂಬುದಾಗಿ ನಾವು ಅತಿ ವಿನಯದಿಂದ ತಮ್ಮನ್ನು ಕೇಳಿಕೊಳ್ತಾ ಇದ್ದೀವಿ. ಮತ್ತೆ ನಿಮಗೆ ತುಂಬಾ ಕೃತಜ್ಞತೆಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ. ಇನ್ನೂ ಕೂಡ ಜಾಸ್ತಿ ಮಾತಾಡಬೇಕು ಅನಿಸ್ತಾ ಉಂಟು, ಆದ್ರೆ ಏನು ಸಮಯದ ಅಭಾವ ಇರೋದ್ರಿಂದ ನಾವು ಕೂಡ ಕಾರ್ಯಕ್ರಮವನ್ನು ಮುಗಿಸಬೇಕಾಗ್ತದೆ. ಇನ್ನು ಕೊನೆಯದಾಗಿ ಕಾಂತಿ ಮೇಡಮ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ? ಡೈಜಿವರ್ಲ್ಡ್ ನ ಈ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ವಿಶೇಷ ಶಿಕ್ಷಕರಿಗೆ ರಾಜ್ಯ ಮಟ್ಟದ ಏನು ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ನೀವು ಡೈಜಿವರ್ಲ್ಡ್ ನ ಮೂಲಕ ಬಹಳಷ್ಟು ಪ್ರಚಾರವನ್ನ ನೀಡ್ತಾ ಇದ್ರಿ. ಸರ್ಕಾರದ ಗಮನ ಸೆಳೆಯಲಿಕ್ಕೆ ತಾವು ಒಂದು ಉತ್ತಮ ವೇದಿಕೆಯನ್ನ ನಮಗೆ ಕಲ್ಪಿಸಿಕೊಟ್ಟಿದ್ರಿ. ಅದಕ್ಕೋಸ್ಕರ ಡೈಜಿವರ್ಲ್ಡ್ ಗೆ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆಗಳನ್ನ ಎಲ್ಲ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ವತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಾವು ಈ ಒಂದು ಚಾನೆಲ್ ನ ಮೂಲಕ ನಾವು ಸರ್ಕಾರಕ್ಕೆ ಹೇಳುದಂತ ಹೇಳಿದ್ರೆ, ನಮ್ಮ ವಿಶೇಷ ಶಿಕ್ಷಕರ ನೋವೇನಿದೆ ಅದನ್ನು ದಯವಿಟ್ಟು ತಾವು ಅರ್ಥ ಮಾಡಿಕೊಂಡು ನಮಗೆ ಒಂದು ಜೀವನ ನಡೆಸಲಿಕ್ಕೆ ಬೇಕಾಗುವಂತಹ ಒಂದು ಕನಿಷ್ಠ ವೇತನವನ್ನಾದರೂ ಕೂಡ ಈ ಸಂದರ್ಭದಲ್ಲಿ ನಾವು ಏನು ನಿಮ್ಮ ಹತ್ರ ಮನವಿಯನ್ನು ನೀಡಿದ್ದೇವೆ, ನಮ್ಮ ಮನವಿಗೆ ನ್ಯಾಯಯುತವಾದ ಬೇಡಿಕೆಗೆ ಸ್ಪಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನು ಮುಂದಿನ ಬಜೆಟ್ ಏನಿದೆ ಆ ಬಜೆಟ್ನಲ್ಲಿ ನಮ್ಮ ಒಂದು ವಿಶೇಷ ಶಿಕ್ಷಕರಿಗೆ ಗೌರವಧನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಹಣವನ್ನು ಕಾದಿರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಹಾಗೆ ನಮ್ಮ ಮಾನ್ಯ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆಯವರಲ್ಲಿ, ಹಾಗೆ ನಮ್ಮ ಇಲಾಖೆಯ ನಿರ್ದೇಶಕರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ಕಳಕಳಿಯಾಗಿ ನಾವು ವಿನಂತಿಸ್ತಾ ಇರುವಂತದ್ದು. ಓಕೆ, ಹಾಗೆ ಬೇಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನ ನಮ್ಮ ಚಾನೆಲ್ ನ ಮೂಲಕ ನೀವು ಒಂದು ಹೊರ ತೋಡ್ಕೊಂಡಿದ್ದೀರಾ. ಈಗ ಮತ್ತೆ ಡಿಸೆಂಬರ್ 2ರಂದು ನಡೆಯುವ ನಿಮ್ಮ ಸಾಂಕೇತಿಕ ಮುಷ್ಕರ ಯಶಸ್ವಿಯಾಗಿ ನಡೆಯಲಿ, ಆದಷ್ಟು ಬೇಗ ನಿಮ್ಮ ಗೌರವ ಧನ ದ್ವಿಗುಣಗೊಳ್ಳಲಿ ಅನ್ನುವುದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಮ್ಯಾಮ್. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗಿಬ್ಬರೂ ಕೂಡ ಧನ್ಯವಾದಗಳು. ಹಾಗೆ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಾ ಪ್ರಗತಿಯವರೇ, ನಿಮಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಓಕೆ, ಧನ್ಯವಾದಗಳು ಮ್ಯಾಮ್. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ಹಕ್ಕಿಗಾಗಿ ಹೋರಾಟ ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ನಾವು ವಿಶೇಷ ಶಾಲಾ ಶಿಕ್ಷಕರ ಸಿಬ್ಬಂದಿಗಳ ಒಂದು ನೋವನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡಿದ್ದೇವೆ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರೋದು ಡೈಜಿವರ್ಲ್ಡ್ 24/7.